ಕೆಲ ಹೊತ್ತಿನ ಹಿಂದಷ್ಟೇ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಒಂದು ಟ್ವೀಟ್ ಮಾಡ್ತಾರೆ, ಪತ್ರವನ್ನು ಕೂಡ ಬರೀತಾರೆ. ಪ್ರಜ್ವಲ್ ರೇವಣ್ಣಗೆ ಎಲ್ಲೇ ಇದ್ರೂ ಕೂಡ ವಾಪಸ್ ಬರುವಂತೆ ಕಟ್ಟಾಜ್ಞೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ವಾಪಸ್ ಬರುವಂತೆ ದೇವೇಗೌಡರ ಕಟ್ಟಾಜ್ಞೆ. ಕೆಲ ಹೊತ್ತಿನ ಹಿಂದಷ್ಟೇ ದೇವೇಗೌಡರು ಮಾಡಿದಂತಹ ಟ್ವೀಟ್ ಇದು. ಎಲ್ಲೇ ಇದ್ರೂ ಕೂಡ ಭಾರತಕ್ಕೆ ವಾಪಸ್ಸಾಗು, ಕಾನೂನು ಪ್ರಕ್ರಿಯೆಗೆ ಒಳಪಡು, ಎಚ್ಚರಿಕೆಗೆ ಮನ್ನಣೆ ಕೊಡದೆ ಹೋದಲ್ಲಿ ಕುಟುಂಬದವರ ಕೋಪ ಎದುರಿಸಬೇಕಾಗುತ್ತೆ. ಎಲ್ಲೇ ಇದ್ರೂ ತಕ್ಷಣ ವಾಪಸ್ಸಾಗಿ ವಿಚಾರಣೆಯಲ್ಲಿ ಭಾಗಿಯಾಗು. ಈ ಎಚ್ಚರಿಕೆಗೆ ಮನ್ನಣೆ ಕೊಡದೆ ಹೋದಲ್ಲಿ ಕುಟುಂಬದವರ ಕೋಪವನ್ನ ಎದುರಿಸಬೇಕಾಗತ್ತೆ. ಎಲ್ಲೇ ಇದ್ರೂ ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು. ಇದು ಪ್ರಜ್ವಲ್ಗೆ ನಾನು ಕೊಡ್ತಾ ಇರೋ ಎಚ್ಚರಿಕೆ ಅಂತ ದೇವೇಗೌಡರು ಟ್ವೀಟ್ನ ಮುಖಾಂತರ ಹೇಳ್ತಾರೆ. ಪ್ರಜ್ವಲ್ ಎಸಗಿದ್ದಾನೆ ಎನ್ನಲಾದಂತಹ ತಪ್ಪುಗಳನ್ನ ತೀರ್ಮಾನಿಸಲು ಕಾನೂನಿದೆ. ನನ್ನ ಬಗ್ಗೆ ಅವನಿಗೆ ಗೌರವ ಇದ್ದರೆ ಅವನು ಕೂಡಲೇ ಹಿಂತಿರುಗಿ ಬರಲಿ. ನಾನಾಗ್ಲಿ ಕುಟುಂಬವಾಗ್ಲಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಪ್ರಜ್ವಲ್ ಎಸಗಿದ್ದಾನೆ ಎನ್ನಲಾದಂತಹ ತಪ್ಪುಗಳ ತೀರ್ಮಾನವನ್ನ ಮಾಡೋದಿಕ್ಕೆ ಕಾನೂನಿದೆ. ಇದರಲ್ಲಿ ನಾನಾಗ್ಲಿ ಕುಟುಂಬವಾಗ್ಲಿ ಹಸ್ತಕ್ಷೇಪ ಮಾಡಲ್ಲ. ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗೋದಷ್ಟೇ ಮುಖ್ಯ. ಜನರ ವಿಶ್ವಾಸವನ್ನ ಮರಳಿ ಪಡೆಯೋದಷ್ಟೇ ನನ್ನ ಗುರಿ ಅಂತ ಟ್ವೀಟ್ ಮಾಡಿದ್ದಾರೆ ದೇವೇಗೌಡರು. ನನ್ನ ಜನರ ವಿರುದ್ಧ ನಾನು ನಡೆದುಕೊಳ್ಳೋದಿಲ್ಲ ಅಂತ ದೇವೇಗೌಡರು ಹೇಳ್ತಾರೆ. ಎರಡು ಮೂರು ದಿನಗಳ ಹಿಂದಷ್ಟೇ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಮಾಧ್ಯಮದ ಮುಂದೆ ಪ್ರಜ್ವಲ್ ರೇವಣ್ಣಗೆ ಸೂಚನೆ ಕೊಟ್ಟಿದ್ರು, ಎಲ್ಲೇ ಇದ್ರೂ ಸರಿ 48 ಗಂಟೆಯ ಒಳಗಾಗಿ ಭಾರತಕ್ಕೆ ಬರಬೇಕು, ರಾಜ್ಯಕ್ಕೆ ಬಂದು SIT ತನಿಖೆಗೆ ಒಳಪಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು. ಅದೇ ರೀತಿ ಈಗ ದೇವೇಗೌಡರು ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲೇ ಇದ್ರೂ ತಕ್ಷಣ ವಾಪಸ್ಸಾಗಿ ವಿಚಾರಣೆಗೆ ಭಾಗಿಯಾಗಬೇಕು ಅಂತ. ದೇವೇಗೌಡರ ವಾರ್ನಿಂಗ್ ಅನ್ನ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಪತ್ರದ ಮುಖೇನವೂ ಕೂಡ ಅವರು ವಾರ್ನ್ ಮಾಡಿದ್ದಾರೆ. ಪ್ರಜ್ವಲ್ ಎಲ್ಲೇ ಇದ್ರು ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಅಂತ. ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ, ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಅಂತ ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದೆ ಹೋದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗತ್ತೆ. ದೇವೇಗೌಡರು ವಾರ್ನ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ. ಈ ಎಚ್ಚರಿಕೆಯನ್ನ ಮನ್ನಣೆ ಕೊಡದೆ ಹೋದ ಕುಟುಂಬದವರ ಹಾಗೂ ನನ್ನ ಕೋಪ ಎದುರಿಸಬೇಕಾಗತ್ತೆ. ಟ್ವೀಟ್ ಮಾಡ್ತಾರೆ, ಜೊತೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ದೇವೇಗೌಡರು. ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕಷ್ಟೆ, ಜನರ ವಿಶ್ವಾಸ ಮರಳಿ ಪಡೆಯೋದಷ್ಟೇ ನನ್ನ ಗುರಿ ಅಂತ ದೇವೇಗೌಡರು ಮೆನ್ಷನ್ ಮಾಡ್ತಾರೆ. ನನ್ನ ಜನರ ವಿರುದ್ಧ ನಾನು ಯಾವತ್ತೂ ಕೂಡ ನಡೆದುಕೊಳ್ಳೋದಿಲ್ಲ. ಜನರ ವಿಶ್ವಾಸವನ್ನ ಮರಳಿ ಪಡೆಯಬೇಕಾಗಿದೆ, ಅದೇ ನನಗೆ ಮುಖ್ಯ. ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರೂ ಕೂಡ ತಕ್ಷಣವೇ ಭಾರತಕ್ಕೆ ಬರಬೇಕು, ಕಾನೂನು ಪ್ರಕ್ರಿಯೆಗೆ ಒಳಪಡಬೇಕು. ಇದು ದೇವೇಗೌಡರು ಮಾಡಿದಂತಹ ಟ್ವೀಟ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ JDS ಬೀಟ್ನ ಸುರೇಶ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ, ಹಾಗೇನೆ ಹಿರಿಯ ಪತ್ರಕರ್ತರಾದಂತಹ ಪ್ರಶಾಂತ್ ನಾಥು ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೊದಲನೇದಾಗಿ ತಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಎರಡು ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿಯವರು ಮಾಧ್ಯಮದ ಮುಂದೆ ಪ್ರಜ್ವಲ್ ರೇವಣ್ಣಗೆ ಒಂದು ಸೂಚನೆಯನ್ನ ಕೊಡ್ತಾರೆ, 48 ಗಂಟೆಯಲ್ಲಿ ರಾಜ್ಯಕ್ಕೆ ಬರಬೇಕು, SIT ತನಿಖೆಗೆ ಒಳಪಡಬೇಕು ಅಂತ. ಈಗ ಅದರ ಬೆನ್ನಲ್ಲೇ ದೇವೇಗೌಡರ ವಾರ್ನಿಂಗ್. ಈಗಲಾದರೂ ಹೋಪ್ಸ್ ಇದೆಯಾ, ಬರಬಹುದಾ?
ವೀಣಾ, ಜೆಡಿಎಸ್ ಪಕ್ಷಕ್ಕೆ ಮತ್ತೆ ಜೆಡಿಎಸ್ ನಾಯಕರಿಗೆ ಒಂದ್ ರೀತಿ ಇದು ಹಿಂದೆಂದೂ ಕಂಡರಿಯದಂತಹ ಸಂಕಷ್ಟ ಕಾಲ, ಇಂತಹದೊಂದು ಪ್ರಕರಣ ಎದುರಾಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ದೇವೇಗೌಡರಿಗಾಗ್ಲಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಲಿಲ್ಲ. ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಒಂದ್ ರೀತಿ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಂತಹ ದೇವೇಗೌಡರು, ರಾಜಕೀಯದ ಎಂತಹ ಕ್ಲಿಷ್ಟ ಪರಿಸ್ಥಿತಿಯನ್ನ ಎದುರಿಸುವಂತಹ ಛಾತಿಯುಳ್ಳಂತಹ ದೇವೇಗೌಡರಿಗೆ ಈ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ಗೊತ್ತಾಗಲಿಲ್ಲ. ಸದ್ಯಕ್ಕೆ ಅವರಿಗೆ ಬೆಂಬಲವಾಗಿ ನಿಂತದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಅವರ ಪುತ್ರರಾದಂಥ ಕುಮಾರಸ್ವಾಮಿ ಅವರು. ಸಾಕಷ್ಟು ಬಾರಿ ಅವರ ಮನೆಗೆ ತೆರಳ್ತಾ ಇದ್ರು, ಅವರಿಗೆ ಒಂದು ಸಮಾಧಾನದ ಮಾತನ್ನು ಕೂಡ ಹೇಳ್ತಾ ಇದ್ರು. ರಾಜಕೀಯ ವಿರೋಧಿಗಳಿಗೂ ಕೂಡ ಇದೊಂದು ಅಸ್ತ್ರ ಆಗಿತ್ತು. ಪ್ರಜ್ವಲ್ ಪ್ರಕರಣ ಚುನಾವಣೆಗೆ ಅಸ್ತ್ರವನ್ನಾಗಿ ಕೂಡ ಇದನ್ನು ಈ ಒಂದು ಪ್ರಕರಣವನ್ನು ಬಳಸ್ಕೊಳ್ಳಲಾಯಿತು. ಇದೆಲ್ಲದರ ನಡುವೆ ದೇವೇಗೌಡರು ಮೌನಿಯಾದರು, ಮೌನಕ್ಕೆ ಶರಣಾದರು, ತಮ್ಮ ಮನೆಯಲ್ಲೇ ಉಳಿದುಕೊಂಡ್ರು, ಯಾವುದೇ ನಾಯಕರ ಜೊತೆಯಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ. ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಕ್ಷಣದಿಂದಲೂ ಇಲ್ಲಿಯ ತನಕ ಅವರು ಹೊರಗಡೆ ಬಂದಿದ್ದು ಅಂದರೆ 2-3 ದಿನದ ಹಿಂದೆ ಅವರ ಹುಟ್ಟುಹಬ್ಬದ ದಿನ ಮಾತ್ರ ಅವರು ಹೊರಗಡೆ ಬಂದಿದ್ದರು, ಮಾಧ್ಯಮಗಳಿಗೆ ಕಾಣಿಸ್ಕೊಂಡಿದ್ರು. ಅವತ್ತು ಒಂದು ಸ್ವಲ್ಪ ಲವಲವಿಕೆಯಿಂದ ಇದ್ದಂತೆ ಕಾಣಿಸ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಈ ವಿಚಾರದಿಂದ ಅವರು ಕೂಡ ನೊಂದಿದ್ರು. 2 ದಿನದ ಹಿಂದೆ ಕುಮಾರಸ್ವಾಮಿಯವರು ಒಂದು ಬಹಿರಂಗವಾಗಿ ಪ್ರಜ್ವಲ್ಗೆ ಮಾಧ್ಯಮಗಳ ಮೂಲಕ ಒಂದು ಸಂದೇಶವನ್ನು ನೀಡ್ತಾರೆ, ಎಲ್ಲೇ ಇದ್ದರೂ ಕೂಡ ಪ್ರಜ್ವಲ್ ತಕ್ಷಣ ವಾಪಸ್ ಬರಬೇಕು, SIT ತನಿಖೆಯನ್ನು ಎದುರಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಈಗಷ್ಟೇ ಅಲ್ಲ, ಈ ಪ್ರಕರಣ ಬೆಳಕಿಗೆ ಬಂದ ಕ್ಷಣದಿಂದಲೂ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾ ಬಂದಿದ್ದರು, ತಪ್ಪು ಯಾರೇ ಮಾಡಿದರೂ ಕೂಡ ಶಿಕ್ಷೆ ಆಗಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ನಮ್ಮ ಕುಟುಂಬದವರು ಅನ್ನುವಂಥ ಕಾರಣಕ್ಕೆ ನಾನು ಅವರ ರಕ್ಷಣೆಗೆ ನಿಲ್ಲೋದಿಲ್ಲ, ಕಾನೂನು ಪ್ರಕಾರ ಏನೆಲ್ಲ ತನಿಖೆ ನಡೀಬೇಕೋ ಅದು ನಡೆಯಲಿ, ನಾವು ಕೂಡ ಅದಕ್ಕೆ ಸಹಕಾರ ಕೊಡೋದಕ್ಕೆ ಸಿದ್ಧರಿದ್ದೇವೆ, ಆದರೆ ಈ ಒಂದು ಪ್ರಕರಣವನ್ನು ರಾಜಕೀಯಗೊಳಿಸಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಅದರ ಜೊತೆಯಲ್ಲಿ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಂದು ರೀತಿ ಸಾಕಷ್ಟು ಹೆಣ್ಣು ಮಕ್ಕಳ ಮಾನಹರಣ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರು ಕೂಡ ಒಂದು ರೀತಿ ಕಾನೂನು ಹೋರಾಟಕ್ಕೂ ಕೂಡ ಕುಮಾರಸ್ವಾಮಿಯವರು ಮುಂದಾಗಿದ್ದರು. ದೇವೇಗೌಡರು ಇಲ್ಲಿಯ ತನಕ ಮೌನವಾಗಿದ್ದಂಥವರು ಇದೀಗ ಒಂದು ಪತ್ರವನ್ನು ಬರೆಯುವ ಮೂಲಕ ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣಗೆ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ತಕ್ಷಣ ಪ್ರಜ್ವಲ್ ಎಲ್ಲೇ ಇದ್ದರೂ ಕೂಡ ಬರಬೇಕು, ಬಂದು ಏನು ತನಿಖೆ ಇದೆಯೋ ಅದನ್ನು ಎದುರಿಸಬೇಕು, ಕಾನೂನು ಪ್ರಕಾರ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಒಂದು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಅದಕ್ಕೂ ಮೀರಿ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಪ್ರಜ್ವಲ್ ಈ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಬರದೇ ಹೋದರೆ ನನ್ನ ಹಾಗೂ ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಬಹಳ ಸ್ಪಷ್ಟವಾಗಿ ದೇವೇಗೌಡರು ನೀಡ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈ ವಿಚಾರವನ್ನು ಕಾಂಗ್ರೆಸ್ ಯಾವ ರೀತಿ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇತ್ತು ಅನ್ನುವಂಥದ್ದನ್ನು ನೋಡಿದ್ದೇವೆ. ತನಿಖೆಯ ಬೇರೆ ಬೇರೆ ಹಂತಗಳಲ್ಲಿ ಕಾಂಗ್ರೆಸ್ನ ನಾಯಕರು ಏನೆಲ್ಲ ಮಾತುಗಳನ್ನು ಆಡ್ತಿದ್ರು ಅನ್ನುವಂಥದ್ದನ್ನು ನೋಡಿದ್ದೇವೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿರೋದರಲ್ಲಿ ಅವರ ಕುಟುಂಬದವರ ಪಾತ್ರ ಇದೆ ಅನ್ನುವಂಥ ಒಂದು ಟೀಕೆ ಮಾಡ್ತಿದ್ರು. ದೇವೇಗೌಡರು ಮಾಜಿ ಪ್ರಧಾನಿಗಳು, ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಗೊತ್ತಿಲ್ಲದೆ ಪ್ರಜ್ವಲ್ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ, ತಕ್ಷಣ ಪ್ರಜ್ವಲ್ ಬರಬೇಕು ಅಂತಂದರೆ ಅವರ ಕುಟುಂಬದವರು ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಟೀಕೆಯನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದರು. ಹಾಗಾಗಿಯೇ ಇದೀಗ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೋದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಿರ್ಧಾರ ಮಾಡಿದಂತಿದೆ. ಹಾಗಾಗಿಯೇ 2 ದಿನಗಳ ಹಿಂದೆ ಕುಮಾರಸ್ವಾಮಿಯವರು ಒಂದು ಮಾತನ್ನು ಹೇಳಿದರು. ನಾನು ತಂದೆಯವರ ಬಳಿ ಈ ವಿಚಾರವನ್ನು ಮಾತನಾಡಿದ್ದೇನೆ, ಪ್ರಜ್ವಲ್ಗೆ ಒಂದು ಸೂಚನೆಯನ್ನು ನೀಡೋದಕ್ಕೆ ಮನವಿ ಮಾಡಿಕೊಂಡಿದ್ದೇನೆ, ಅವರು ಕೂಡ ಮಾತಾಡ್ತಾರೆ, ನಾನು ಇವತ್ತು ಮಾಧ್ಯಮಗಳ ಮೂಲಕ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಪ್ರಜ್ವಲ್ ರೇವಣ್ಣಗೆ ತಕ್ಷಣ ರಾಜಕೀಯ ಉದ್ದೇಶದಿಂದಲೇ ಪೆನ್ ಡ್ರೈವ್ ಕೂಡ ಹೊರಬರುತ್ತೆ ಚುನಾವಣೆ ಸಂದರ್ಭದಲ್ಲಿ. ಜೊತೆಗೆ ಈಗ ಕೂಡ ಪರಿಷತ್ ಚುನಾವಣೆ ಇದೆ, ಎಲ್ಲವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಎಲ್ಲವೂ ರಾಜಕೀಯ ಉದ್ದೇಶದಿಂದಲೇ ಆಗ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಅಲ್ವಾ ವೀಣಾ? ಇದರಲ್ಲಿ ಎರಡನೇ ಮಾತಿಲ್ಲ. ಈಗ ಪ್ರಜ್ವಲ್ ತಪ್ಪು ಮಾಡಿರುವಂಥದ್ದು ನಿಜವೋ ಅಥವಾ ತಪ್ಪೋ ಅನ್ನುವಂಥ ಚರ್ಚೆಗಿಂತಲೂ ಈ ಒಂದು ಪ್ರಕರಣವನ್ನು ರಾಜಕೀಯ ಗೊಣಿಸ್ತಾ ಇರುವಂಥದ್ದು. ಈಗ ಪ್ರಜ್ವಲನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ದೇವೇಗೌಡರು ಕುಮಾರಸ್ವಾಮಿಯವರು ಹೇಳ್ತಾ ಇರುವಂಥದ್ದು ಒಂದೇ ಮಾತು. ತಪ್ಪು ಮಾಡಿದರೆ ಕುಮಾರಸ್ವಾಮಿ ಈ ಪ್ರಕರಣದಿಂದ ಬಹಳ ಬೇಗ ಚೇತರಿಸ್ಕೊಂಡಿದ್ದು ಬಹುಶಃ ಕುಮಾರಸ್ವಾಮಿಯವರಿರ್ಬೋದು. ಕುಮಾರಸ್ವಾಮಿಯವರು ಅವತ್ತಿನಿಂದ ಒಂದು ಮಾತು ಹೇಳ್ತಾ ಇರುವಂಥದ್ದು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇವತ್ತು ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಾಗ ಅವರು ಕೂಡ ನಾನು ತಂದೆಯವರ ಮಾತನ್ನು ಅನುಮೋದಿಸ್ತಾ
ಸ್ಪಂದಿಸ್ತೀನಿ, ತಕ್ಷಣ ಪ್ರಜ್ವಲ್ ಬರಲಿ ಅನ್ನೋವಂಥ ಮಾತನ್ನು ಹೇಳಿದ್ರು. ದೇವೇಗೌಡರು ಬಹುಶಃ 2-3 ದಿನಗಳಿಂದಷ್ಟೇ ಅವರು 92ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇಷ್ಟು ಕಾಲದಲ್ಲಿ ಅವರು ರಾಜಕೀಯವಾಗಿ ಇಂಥದ್ದೊಂದು ಪರಿಸ್ಥಿತಿಯನ್ನು ಬಹುಶಃ ಎದುರಿಸಿರಲಿಲ್ಲ. ಬೇರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ ಅವರು ಹೋರಾಟ ಮಾಡ್ತಿದ್ರು, ಹೊರಗಡೆ ಬಂದು ಜನಗಳ ಮಧ್ಯದಲ್ಲಿ ಹೋರಾಟ ಮಾಡ್ತಿದ್ರು. ಆದರೆ ಅವರ ಕುಟುಂಬದ ಸದಸ್ಯರೊಬ್ಬರ ಕುರಿತಾದಂತಹ ಇಂತಹ ವಿಚಾರ ಬಹುಶಃ ಅವರು ಕನಲಿ ಹೋಗುವಂತೆ ಮಾಡಿರೋದಕ್ಕೆ ಸಾಕು ಅಂತ ಹೇಳ್ಬೋದು. ಹಾಗಾಗಿಯೇ ದೇವೇಗೌಡರು ಇದೀಗ ಒಂದು ಪತ್ರವನ್ನು ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣಗೆ ಬರೆದಿರುವಂಥದ್ದು. ಒಂದು ವೇಳೆ ನನಗೆ ನನ್ನ ಕಾರ್ಯಕರ್ತರಿಗೆ ನೀನು ಬೆಲೆಯನ್ನು ಕೊಡುವುದೇ ಆದಲ್ಲಿ ತಕ್ಷಣ ಬರಬೇಕು, ಬಂದು ತನಿಖೆಯನ್ನು, ಅದು ಯಾವುದೇ ತನಿಖೆ ಇದ್ದರೂ ಕೂಡ ಅದನ್ನು ಎದುರಿಸ್ಬೇಕು, ಏನೇ ಇದ್ದರೂ ಕೂಡ ಕಾನೂನು ಪ್ರಕಾರ ಹೋರಾಟವನ್ನು ಮಾಡೋಣ. ಈ ರೀತಿ ಹೊರಗಡೆ ತಪ್ಪಿಸ್ಕೊಂಡು ತಿರುಗುವಂಥದ್ದು ಸರಿಯಲ್ಲ. ಒಂದು ವೇಳೆ ಬರದೇ ಇದ್ದರೆ ನನ್ನ ಹಾಗೂ ಕುಟುಂಬದವರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಮತ್ತು ಈ ಒಂದು ಪ್ರಕರಣವನ್ನು ಯಾರೆಲ್ಲ ರಾಜಕೀಯ ಗೌರವಿಸ್ತಾ ಇದ್ದಾರೆ, ಏನೆಲ್ಲ ಟೀಕೆಗಳು ಬರ್ತಾ ಇದೆ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಟೀಕೆಗಳು ಮಾಡೋರು ಮಾಡಲಿ, ಆದರೆ ತನಿಖೆಗೆ ನಾವು ಸಹಕಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಹೇಳಿರುವಂಥದ್ದು. ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ದೇವೇಗೌಡರು ಪತ್ರದ ಮೂಲಕ ಕೊಟ್ಟಿರುವಂಥದ್ದು, ಅದರಲ್ಲೂ ಕೂಡ ನೇರವಾಗಿ ಪ್ರಜ್ವಲ್ಗೆ ಒಂದು ರೀತಿ ಎಚ್ಚರಿಕೆಯ ರೀತಿಯಲ್ಲಿ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು. ಹಾಗಾಗಿ ಪ್ರಜ್ವಲ್ ಎಲ್ಲೇ ಇದ್ದರೂ ಕೂಡ ಮಾಧ್ಯಮಗಳ ಮೂಲಕ ಈ ವಿಚಾರ ಅವರ ಗಮನಕ್ಕೆ ಬಂದೇ ಬರುತ್ತೆ. ಬಹುಶಃ ತಮ್ಮ ತಾತ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು ಅವರು ಬರಬಹುದು ಅಂತ ಕೂಡ ಹೇಳಲಾಗ್ತದೆ. ಯಾಕೆಂತಂದರೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ನೆನ್ನೆ, ಪ್ರಜ್ವಲ್ಗೆ ರಾಜಕೀಯ ಭವಿಷ್ಯವನ್ನು ರೂಪಿಸುವಲ್ಲಿ ದೇವೇಗೌಡರ ಪಾತ್ರ ಬಹಳ ದೊಡ್ಡದಿದೆ, ಕಾರ್ಯಕರ್ತರ ಪಾತ್ರ ಬಹಳ ದೊಡ್ಡದಿದೆ. ಅವರಿಗೆ 2019ರಲ್ಲಿ ತಾವು ಪ್ರತಿನಿಧಿಸಿದಂತಹ ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಕೊಟ್ಟಂತದ್ದು. ಬರ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ ನಿಮ್ಮಿಂದ. ಪ್ರಶಾಂತ್, ದೇವೇಗೌಡರ ಈ ಒಂದು ಟ್ವೀಟ್ ಅನ್ನ ಹೇಗೆ ನೋಡ್ತೀರಿ? ಯಾಕಂತಂದ್ರೆ ಆದಂತಹ ಡ್ಯಾಮೇಜ್ ಏನಿದೆಯಲ್ಲ, ಅದು ಸರಿಪಡಿಸೋದಕ್ಕೆ ಆಗದೇ ಇರುವಂತಹ ಡ್ಯಾಮೇಜ್. 2 ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿಯವರು ಕೊಟ್ಟಂತಹ ಸೂಚನೆ, ನಿನ್ನೆ ರೇವಣ್ಣ ಅವರು ಕೂಡ ಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ಬೇಗ ಬರಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇವತ್ತು ದೇವೇಗೌಡರ ಟ್ವೀಟ್ ಹೊರಬಿದ್ದಂಥದ್ದು, ಮತ್ತೊಂದು ಕಡೆ ಪರಿಷತ್ ಚುನಾವಣೆ ಇದೆ, ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಹೇಳ್ತೀರಿ? ಮೇಡಮ್, ನನಗನ್ಸುತ್ತೆ ದೇವೇಗೌಡರ ಇವತ್ತಿನ ಪತ್ರಿಕಾ ಹೇಳಿಕೆ, 27 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಇರುವಾಗ, ಒಂದು ರೀತಿ ನಾಪತ್ತೆ ಆಗಿರುವಾಗ ದೇವೇಗೌಡರ ಈ ಹೇಳಿಕೆ ಎರಡು ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಒಂದು, ಪ್ರಜ್ವಲ್ ರೇವಣ್ಣ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಸಂಪರ್ಕದಲ್ಲೂ ಕುಟುಂಬದ ಸಂಪರ್ಕದಲ್ಲೂ ಇರದೆ ವಿದೇಶದಲ್ಲಿ ಓಡಾಡ್ತಿದ್ದಾರೆ, ಅವರು ವಾಪಸ್ ಬರಲಿಕ್ಕೆ ತಯಾರಿಲ್ಲ, ದೇವೇಗೌಡರು ಮತ್ತು ಕುಟುಂಬ ಹೇಳಿದರೂ ಕೂಡ ಪ್ರಜ್ವಲ್ ರೇವಣ್ಣ ಬರಲಿಕ್ಕೆ ತಯಾರಿಲ್ಲ ಅನ್ನುವ ಕಾರಣಕ್ಕೋಸ್ಕರ ದೇವೇಗೌಡರು ಈ ಪತ್ರಿಕಾ ಹೇಳಿಕೆಯನ್ನು ನೀಡಿದ್ರ, ಅಥವಾ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಒಂದು ಈ ಪತ್ರಿಕಾ ಹೇಳಿಕೆಯ ನಂತರ ಒಂದೆರಡು ದಿನದಲ್ಲಿ ವಾಪಸ್ ಬರ್ತಾರೆ, ಇದನ್ನು ಪ್ರಮುಖವಾಗಿ ನೋಡಬೇಕಾಗತ್ತೆ. ಯಾಕಂದರೆ ನೋಡಿ, ಪ್ರಜ್ವಲ್ ರೇವಣ್ಣಗೂ ಗೊತ್ತು, ದೇವೇಗೌಡರ ಕುಟುಂಬನ ಹೊರತುಪಡಿಸಿದರೆ ಆತನಿಗೂ ಏನು ಪೊಲಿಟಿಕಲಿ ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭವಿಷ್ಯ ಇಲ್ಲ. ಬರಬೇಕಾದ್ರೆ ಇಲ್ಲಿ ಬಂದು ತನಿಖೆಯನ್ನು ಎದುರಿಸ್ಬೇಕಾಗತ್ತೆ, ಜೈಲಿಗೂ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು, ಅದನ್ನು ಹೇಗೆ ಎದುರಿಸ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಸಂದರ್ಭದಲ್ಲಿ ದೇವೇಗೌಡರು 27 ದಿನಗಳಿಂದ ಮೌನ ವಹಿಸಿದ್ರು, ಕುಮಾರಸ್ವಾಮಿ ಹೊರಗಡೆ ಬಂದು ಪದೇ ಪದೇ ಹೇಳಿಕೆಗಳನ್ನು ನೀಡ್ತಾಯಿದ್ರು. 2 ದಿನಗಳ ಹಿಂದೆ ಕುಮಾರಸ್ವಾಮಿ ಕೂಡ ಹೇಳಿದರು, ದೇವೇಗೌಡರ ಪರವಾಗಿ ನಾನು ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣ ವಾಪಸ್ ಬಾ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳಿದರು. ಇವತ್ತು ಸ್ವತಃ ದೇವೇಗೌಡರು ಈ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕಂದರೆ ಇಡೀ ಚರ್ಚೆ ಹೇಗಿತ್ತು ಅಂತಂದರೆ, ವೀಣಾ, ವಿಧಾನಸಭಾ ಚುನಾವಣೆ ಮುಗಿದ ನಂತರ, ಅಂದರೆ ಈ ವಿಧಾನಸಭಾ ಚುನಾವಣೆ ಮುಗಿದ ನಂತರ ಪ್ರಜ್ವಲ್ ರೇವಣ್ಣ ಅವರ ಸಿಡಿಗಳಿವೆ ಅಂತಕ್ಕಂಥದ್ದು 1 ವರ್ಷದಿಂದ ಚರ್ಚೆ ಆಗ್ತಾ ಇತ್ತು. ಆದರೆ ಲೋಕಸಭಾ ಚುನಾವಣೆಗೆ ಮುಂಚೆ ಅಮಿತ್ ಶಾ ಕರೆದು ಕುಮಾರಸ್ವಾಮಿ ಹೇಳಿದರು, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲ ಸಿಡಿಗಳಿರ್ತಕ್ಕಂಥ ಸಾಧ್ಯತೆಗಳಿವೆ, ಪ್ರಜ್ವಲ್ ರೇವಣ್ಣ ಆ್ಯಂಟಿ ಇನ್ಕಂಬನ್ಸಿ ಕೂಡ ಇದೆ, ಆ ಕಾರಣದಿಂದ ಅವರು ಟಿಕೆಟ್ ಕೈ ಬಿಡಿ, ತಂದೆಯವ್ರನ್ನಾದರೂ ನಿಲ್ಲಿಸಿ, ನೀವಾದರೂ ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳಿದರು. ಕೊನೆ ಕುಮಾರಸ್ವಾಮಿ ಹೋಗಿ ದೇವೇಗೌಡರಿಗೆ ಹೇಳಿದರು, ಇಲ್ಲ, ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ, ನಿಲ್ಲಬೇಡ, ಪ್ರಜ್ವಲ್ ರೇವಣ್ಣನ ನಿಲ್ಲಿಸ್ಬೇಡಿ ಅಂತಕ್ಕಂಥದ್ದನ್ನು, ನಿಲ್ಲಿಸದೇ ಇರೋದು ಸೂಕ್ತ ಅಂತ ಹೇಳಿದಾಗ ಕುಮಾರಸ್ವಾಮಿ ಬೇರೆ ಊರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಗೊತ್ತಿಲ್ಲದೆ ದೇವೇಗೌಡರು ಹೋಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಟಿಕೆಟನ್ನು ಅನೌನ್ಸ್ ಮಾಡಿದರು. ಇವತ್ತು ದೇವೇಗೌಡರು ಹೇಳ್ತಿದ್ದಾರೆ ಆತನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದು.
ಡಿಟೇಲ್ಸ್ ತುಂಬ ದೇವೇಗೌಡರ ಆ ವಯಸ್ಸಿನವ್ರಿಗೆಲ್ಲ ಆ ಡಿಟೇಲ್ಸ್ ಅನ್ನು ನಂಬುವ ಪರಿಸ್ಥಿತಿಯಲ್ಲೂ ಕೂಡ ಇರಲ್ಲ ಅಂತಕ್ಕಂಥದ್ದೊಂದು ಬೇರೆ ಪ್ರಶ್ನೆ. ಆದರೆ ದೇವೇಗೌಡರ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಕೆಲ ಸಾಕ್ಷ್ಯಗಳು, ಸಿಡಿಗಳು, ದೃಶ್ಯಗಳು ಹೊರಗಡೆ ಓಡಾಡ್ತಿವೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇತ್ತು. ಅದೇ ಸಂದರ್ಭದಲ್ಲಿ ಏನಾದರೂ ದೇವೇಗೌಡರು ಮೊಮ್ಮಗನ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಂಡ್ರೆ ಇವತ್ತು ಜೆ ಡಿ ಎಸ್ಗೆ ಆ ಸ್ಥಿತಿ ಬರ್ತಾ ಇರಲಿಲ್ಲ. ಈ ಸ್ಥಿತಿ ಇವತ್ತು ಸ್ವತಃ ದೇವೇಗೌಡರು ಹೇಳ್ತಾ ಇದ್ದಾರೆ, ಜನರ ವಿಶ್ವಾಸವನ್ನು ಮರಳಿ ಗಳಿಸಬೇಕಾದ್ರೆ ನಾವು ಬಹಳಷ್ಟು ಒಂದು ಪರಿಶ್ರಮವನ್ನು ಪಡಬೇಕಾಗತ್ತೆ ಅಂತ. ಅದರ ಅರ್ಥ ಏನು? ಜನರ ವಿಶ್ವಾಸ ಪ್ರಜ್ವಲ್ ರೇವಣ್ಣ ಅವರ ದೃಶ್ಯ ಬಂದ ನಂತರ ಅಲ್ಗಾಡ್ತಾ ಇದೆ ಅಂತಕ್ಕಂಥದ್ದನ್ನು ಸ್ವತಃ ದೇವೇಗೌಡರೇ ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಒಪ್ಕೊಳ್ತಾ ಇದ್ದಾರೆ. ಹೀಗಾಗಿ ನನಗಂತ ನೋಡಿ, ದೇವೇಗೌಡರಂಥ ಒಬ್ಬ ಚಾರಿತ್ರ್ಯ ಗಟ್ಟಿ ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬ ನಾಯಕನಿಗೆ ನಿಜಕ್ಕೂ ಮೊಮ್ಮಗನ ಈ ಕೃತ್ಯಗಳು ಸಹಿಸಲಿಕ್ಕೆ ಅಸಾಧ್ಯ. ಆದರೆ ಚುನಾವಣೆಗೆ ಮುಂಚೆ ಈ ನಿರ್ಧಾರವನ್ನು ದೇವೇಗೌಡರು ತೆಗೆದುಕೊಂಡಿದ್ದರೆ ಈ ಮುಜುಗರಕ್ಕೆ ಈಡು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ. ಈಗ ದೇವೇಗೌಡರು ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣಗೆ ವಾಪಸ್ ಬಾ ಅಂತ ಹೇಳಿದ ನಂತರ ಪ್ರಜ್ವಲ್ ರೇವಣ್ಣ ಬರ್ತಾನ ಅಥವಾ ವಿದೇಶದಲ್ಲೇ ಉಳಿತಾನ, ಕೊನೆಗೆ ಪಾಸ್ಪೋರ್ಟ್ ರದ್ದಾಗಿ ನಂತರ ಆತನನ್ನು ಹಿಡ್ಕೊಂಡು ಬರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಾ, ಇದು ಪ್ರಾಯಶಃ ಭವಿಷ್ಯದ ಪ್ರಶ್ನೆ ಅಂತ ಅನ್ಸುತ್ತೆ ವೀಣಾ. ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸುರೇಶ್, ಹಾಗೆ ಪ್ರಶಾಂತ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಏನಿದೆ ಅದು ಬಹಳ ದೊಡ್ಡದಿದೆ. ಬಿಜೆಪಿ ಪಾಳ್ಯದಲ್ಲಿ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯ ಪರಿಷತ್ ಟಿಕೆಟ್ ಸಾಲು ಸಾಲು ಆಕಾಂಕ್ಷಿಗಳಿದ್ದಾರೆ. ಮೂರು ಪರಿಷತ್ ಸ್ಥಾನಕ್ಕೆ ಬರೋಬ್ಬರಿ 44 ಆಕಾಂಕ್ಷಿಗಳ ನಡುವೆ ಫೈಟ್ ಇದೆ. ನಿನ್ನೆ ಟಿಕೆಟ್ ಆಯ್ಕೆಗಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತು. 44 ಆಕಾಂಕ್ಷಿಗಳಲ್ಲಿ 12 ಹೆಸರು ಬಿಜೆಪಿಯಿಂದ ಶಾರ್ಟ್ ಲಿಸ್ಟ್ ಆಗಿದೆ. ಹೈಕಮಾಂಡ್ಗೆ ಅಂತಿಮ ಪಟ್ಟಿಯನ್ನ ರವಾನಿಸಿದ ರಾಜ್ಯ ಬಿಜೆಪಿ, ಸಮುದಾಯವಾರು ಪಟ್ಟಿ ಅಂತಿಮ ಮಾಡಿದಂತಹ ಬಿಜೆಪಿ ಈಗ ಹೈಕಮಾಂಡ್ಗೆ ಪಟ್ಟಿಯನ್ನ ರವಾನಿಸಿದೆ. ಮೂರು ಪರಿಷತ್ ಸ್ಥಾನಕ್ಕೆ ಬರೋಬ್ಬರಿ 44 ಆಕಾಂಕ್ಷಿಗಳ ನಡುವೆ ಫೈಟ್. ಅದರಲ್ಲಿ ಈಗ 12 ಹೆಸರನ್ನ ಬಿಜೆಪಿ ಶಾರ್ಟ್ ಲಿಸ್ಟ್ ಮಾಡಿದೆ. ಈ ಲಿಸ್ಟ್ ಅನ್ನ ಹೈಕಮಾಂಡ್ಗೆ ಕಳುಹಿಸಿಕೊಟ್ಟಿದೆ ರಾಜ್ಯ ಬಿಜೆಪಿ. ಸಮುದಾಯವಾರು ಪಟ್ಟಿ ಅಂತಿಮ ಮಾಡಿದಂತಹ ರಾಜ್ಯ ಬಿಜೆಪಿ ಈಗ ಹೈಕಮಾಂಡ್ಗೆ ಆ ಪಟ್ಟಿಯನ್ನ ರವಾನಿಸಿದೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ. ನಿನ್ನೆ ಟಿಕೆಟ್ ಆಯ್ಕೆಗಾಗಿನೇ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಬಹಳಷ್ಟು ಚರ್ಚೆಗಳಾದವು. ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ನಾಯಕರ ಮಧ್ಯೆ ವಾಕ್ ಸಮರವೇ ನಡೆಯಿತು. ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಟಿಕೆಟ್ ಹಂಚಿಕೆಯ ಗಲಾಟೆ ಆಗಿದೆ. ಸೋತವರಿಗೆ ಟಿಕೆಟ್ ಬೇಡ ಎಂಬ ಹೇಳಿಕೆ, ಆ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಸೋತವರಿಗೆ ಟಿಕೆಟ್ ಬೇಡ ಎಂಬ ಚರ್ಚೆಗೆ ಡಿ ವಿ ಸದಾನಂದ ಗೌಡ ಹಾಗೂ ಸಿ ಟಿ ರವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಪರಿಷತ್ಗೆ ಅವಕಾಶವನ್ನ ಕೇಳಿದ್ರು ಸದಾನಂದ ಗೌಡ. ಲೋಕಸಭಾ ಚುನಾವಣೆಯಲ್ಲಿ ಅನ್ಯಾಯ ಅವಮಾನ ಆಗಿದೆ, ನನಗೆ ಪರಿಷತ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ಡಿ ವಿ ಸದಾನಂದ ಗೌಡ ಹೇಳ್ತಾರೆ. ಆಗ ಸೋತವರಿಗೆ ಟಿಕೆಟ್ ಬೇಡ ಎನ್ನುವ ಚರ್ಚೆ ಆಗತ್ತೆ. ಆಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಡಿ ವಿ ಎಸ್ ಹಾಗೂ ಸಿ ಟಿ ರವಿ. ಸದಾನಂದ ಗೌಡರ ನಂತರ ಸೋತವರಿಗೆ ಅವಕಾಶ ಬೇಡ ಅಂತ ಅಶೋಕ್ ಅವರು ಹೇಳ್ತಾರೆ. ಅಶೋಕ್ ಮಾತನ್ನ ಕೇಳಿ ಸಭೆಯಲ್ಲಿದ್ದಂತಹ ಮಾಜಿ ಶಾಸಕ ಸಿ ಟಿ ರವಿ ಆಕ್ರೋಶ ಹೊರಹಾಕ್ತಾರೆ. ಸಿ ಟಿ ರವಿ ಮಾತಿಗೆ ಮಾಜಿ ಸಿಎಂ ಸದಾನಂದ ಗೌಡ ಅವರು ಕೂಡ ಬೆಂಬಲವನ್ನ ಸೂಚಿಸ್ತಾರೆ. ಸೋತವರಿಗೆ ಯಾಕೆ ಟಿಕೆಟ್ ನೀಡಬಾರದು ಅಂತ ಪ್ರಶ್ನೆ ಮಾಡ್ತಾರೆ, ಸಿಡಿಮಿಡಿಗೊಳ್ತಾರೆ. ಹಿಂದೆ ಸೋತವರಿಗೆ ಕೊಟ್ಟಂತಹ ಅವಕಾಶಗಳು ಅದರ ಉದಾಹರಣೆ ಇದೆಯಲ್ಲ. ಲೋಕಸಭೆಯಲ್ಲಿ ಸೋತವರಿಗೆ ಟಿಕೆಟ್ ಕೊಟ್ಟಿದ್ ಯಾಕೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ನಾಯಕರುಗಳ ಮಧ್ಯೆ ಭಾರಿ ಗದ್ದಲ ಆಗತ್ತೆ, ಕೋಲಾಹಲ ನಡೆಯುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಪರಿಷತ್ಗೆ ಟಿಕೆಟ್ ಬೇಕು ಅಂತ
ಡಿ ವಿ ಸದಾನಂದ ಗೌಡ ಅವರು ಕೇಳ್ತಾರೆ. ಆಗ ಅಶೋಕ್ ಅವರು ಹೇಳ್ತಾರೆ, ಇಲ್ಲ ಸೋತವ್ರಿಗೆ ಟಿಕೆಟ್ ಕೊಡಲ್ಲ ಅಂತ. ಡಿ ವಿ ಸದಾನಂದ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಯಾಕೆ ಈ ಹಿಂದೆ ಸೋತವರಿಗೆ ಟಿಕೆಟ್ ಕೊಟ್ಟಿದೆಯಲ್ಲ ಅಂತ. ನನಗೆ ಟಿಕೆಟ್ ನೀಡದೆ ಲೋಕಸಭೆಯಲ್ಲಿ ಅವಮಾನ ಮಾಡಿದ್ದೀರಿ, ಈ ಬಾರಿ ಪರಿಷತ್ಗೆ ನನಗೆ ಟಿಕೆಟ್ ಬೇಕು ಅನ್ನುವಂತಹ ಮನವಿ ಮಾಡ್ತಾರೆ. ಪರಿಷತ್ಗೆ ಕಳುಹಿಸಿ ವಿಪಕ್ಷ ನಾಯಕ ಮಾಡಿ ಎನ್ನುವ ಬೇಡಿಕೆಯನ್ನ ಮೀಟಿಂಗ್ನಲ್ಲಿ ಡಿ ವಿ ಎಸ್ ಅವರು ಮುಂದಿಡ್ತಾರೆ. ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆಯನ್ನ ಇಲ್ಲಿಗೆ ತಂದು ಹಾಕಿದ್ದೀರಿ ಅಂತಂದ್ರೆ ತಮ್ಮ ಕ್ಷೇತ್ರಕ್ಕೆ ತಂದು ಹಾಕಿದ್ದೀರಿ ಅನ್ನುವಂಥದ್ದು ಸದಾನಂದ ಗೌಡ ಅವರ ಪ್ರಶ್ನೆ ಆಗಿತ್ತು. ಈಗ ಪರಿಷತ್ಗೆ ನನ್ನ ಹೆಸರನ್ನ ಪರಿಗಣಿಸಿ ಅಂತ ಸದಾನಂದ ಗೌಡ ಅವರು ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಸ್ಥಾನ ನೀಡಿದ್ದೀರಾ ಅಂತಲೂ ಕೂಡ ಸದಾನಂದ ಗೌಡ ಅವರು ಪ್ರಶ್ನೆ ಮಾಡಿದ್ದಾರೆ. ಕೋರ್ ಕಮಿಟಿ ನಾಯಕರಿಗೆ ಡಿ ವಿ ಸದಾನಂದ ಗೌಡ ಅವರು ಮಾಡಿದಂತಹ ಪ್ರಶ್ನೆ ಅದು. ಲಿಂಗಾಯತರಿಗೆ 9, ಒಕ್ಕಲಿಗರಿಗೆ 3 ಅಂತ ನಾಯಕರು ಉತ್ತರವನ್ನ ಕೊಡ್ತಾರೆ. ಲಿಂಗಾಯತರಿಗೆ 9, ಇನ್ನು 3 ಒಕ್ಕಲಿಗರಿಗೆ 3 2.5 ಸ್ಥಾನ ಅಂತ ಸದಾನಂದ ಗೌಡ ಅವರು ವ್ಯಂಗ್ಯವಾಡ್ತಾರೆ. ಲೋಕಸಭೆ ಟಿಕೆಟ್ನಲ್ಲಿ ಅನ್ಯಾಯ ಆಗಿದೆ ಅಂತ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಸದಾನಂದ ಗೌಡರು. ಕೋರ್ ಕಮಿಟಿ ಸಭೆಯಲ್ಲಿ ಆದಂತಹ ಚರ್ಚೆ ಇದು. ಡಿ ವಿ ಸದಾನಂದ ಗೌಡ ಅವರು, ನನಗೆ ಲೋಕಸಭೆಯಲ್ಲಿ ಅನ್ಯಾಯ ಆಗಿದೆ, ಹಾಗಾಗಿ ಪರಿಷತ್ಗೆ ನನ್ನನ್ನು ಪರಿಗಣಿಸಿ ಅನ್ನುವಂತಹ ಮನವಿ ಇಡ್ತಾರೆ. ಆಗ ಸೋತವ್ರಿಗೆ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಆರ್ ಅಶೋಕ್ ಅವರು ಹೇಳ್ತಾರೆ. ಆಗ ಶುರುವಾಗುತ್ತೆ ನಾಯಕರುಗಳ ನಡುವೆ ಕೋಲಾಹಲ, ಮಾತಿನ ಚಕಮಕಿ ಆಗತ್ತೆ. ಸಿ ಟಿ ರವಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಈ ಹಿಂದೆ ಸೋತವರಿಗೆ ಅವಕಾಶ ಕೊಟ್ಟಿದೆಯಲ್ಲ, ಈಗ ಯಾಕೆ ಬೇಡ ಅಂತ ಹೇಳ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಹಾಗೆ ಪ್ರಶಾಂತ್ ನಾಥು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಅಂದರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಬಿಜೆಪಿಗೆ 3 ಸ್ಥಾನಗಳು ಲಭ್ಯ ಇದೆ, ಅದಕ್ಕಾಗಿ ಈಗ ಪೈಪೋಟಿ ಬಹಳ ಜೋರಾಗಿದೆ. 44 ಜನರ ಹೆಸರಲ್ಲಿ ಈಗ 12 ಜನರ ಹೆಸರನ್ನ ಫೈನಲ್ ಮಾಡಿದೆ ರಾಜ್ಯ ಬಿಜೆಪಿ, ಅದನ್ನ ಹೈಕಮಾಂಡ್ಗೆ ಕಳುಹಿಸಿಕೊಟ್ಟಿದೆ. ಹಾಗಾದ್ರೆ ಆ ಪಟ್ಟಿಯಲ್ಲಿರುವಂತಹ ಹೆಸರುಗಳನ್ನ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ನಲ್ಲಿ. ಪರಿಷತ್ ಫೈಟ್ನಲ್ಲಿ ಬಿಜೆಪಿಯ ಅಂತಿಮ ಫಟ್ ಎನ್ ರವಿಕುಮಾರ್, ಪರಿಷತ್ ಸಚೇತಕ, ಕೋಲಿ ಸಮುದಾಯಕ್ಕೆ ಸೇರಿದಂಥವ್ರು. ಇನ್ನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಮಾಜಿ ಸಚಿವ ಸಿ ಟಿ ರವಿ, ಬಂಟ ಸಮುದಾಯಕ್ಕೆ ಸೇರಿದಂತಹ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಇವರ ಹೆಸರನ್ನು ಅಂತಿಮ ಮಾಡಲಾಗಿದೆ. ಇನ್ನು ಮರಾಠ ಸಮುದಾಯಕ್ಕೆ ಸೇರಿದಂತಹ ಬಿಜೆಪಿ ಮರಾಠ ಮುಖಂಡ ಮಾರುತಿ ರಾವ್ ಮೂಳೆ, ಇನ್ನು ಮತ್ತೋರ್ವ ಮರಾಠ ಸಮುದಾಯಕ್ಕೆ ಸೇರಿದಂತಹ ನಾಯಕಿ ಬಿಜೆಪಿ ಮರಾಠ ನಾಯಕಿ ಧನಶ್ರೀ ಸರ್ದೇಸಾಯಿ, ಜೈನ್ ಸಮುದಾಯಕ್ಕೆ ಸೇರಿದಂತಹ ಮಾಜಿ ಶಾಸಕ ನಿರ್ಮಲ್ ಕುಮಾರ್ ಸುರಾನ, ಇವರುಗಳ ಹೆಸರನ್ನ ಬಿಜೆಪಿ ಈಗ ಅಂತಿಮ ಮಾಡಿದೆ ರಾಜ್ಯ ಬಿಜೆಪಿ ಹೈಕಮಾಂಡ್. ಈಗ ಅದಕ್ಕೆ ಅಂತಿಮ ಮುದ್ರೆ ಹಾಕಬೇಕು, ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಬಹಳ ಸಸ್ಪೆನ್ಸ್ನಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದ್ದಾರೆ, ಹಾಗೆ ಪ್ರಶಾಂತ್ ನಾಥು ಇದ್ದಾರೆ. ರವಿ, ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆ ಬಹಳ ಕೋಲಾಹಲ ಆಗಿದೆ ಅನ್ನುವಂಥದ್ದು, ಏನಾಯ್ತು, ಎಷ್ಟೊತ್ತು ನಡೆದಂತಹ ಮೀಟಿಂಗ್? ವೇಳಾ ಕೋಲಾಹಲ ಅಥವಾ ಚಕಮಕಿ ಅನ್ನೋದಕ್ಕಿಂತ ಮಿಗಿಲಾಗಿ ಮುಕ್ತವಾಗಿ ಚರ್ಚೆ ಆಗಿದೆ ಅನ್ನುವಂಥ ಪದವನ್ನು ಬಳಸಬಹುದೇನೋ. ಯಾಕೆಂದ್ರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ನಿರ್ಣಯಗಳನ್ನು ಕೈಗೊಳ್ಳುವಾಗ ಪರವಾದ ಮತ್ತು ವಿರುದ್ಧವಾದ ಒಂದಿಷ್ಟು ಮಾತುಗಳು, ವಿಚಾರಗಳು ವಿನಿಮಯಗಳಾಗ್ತವೆ. ಹಾಗಾಗಿ ಕೋಲಾಹಲ ಮತ್ತು ಚಕಮಕಿಗಳ ಆ ರೀತಿಯ ಯಾವುದೇ ಪ್ರಕರಣಗಳಾಗಲಿಲ್ಲ. ಆದರೆ ಯಾರನ್ನು ಆಯ್ಕೆ ಮಾಡಬೇಕು, ಯಾವ ಸಮುದಾಯ ಇರಬಹುದು ಅಥವಾ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿಗೆ ಕಳಿಸುವಂಥ ಸಂದರ್ಭದಲ್ಲಿ ಆಯ್ಕೆಯ ಮಾನದಂಡ ಯಾವುದಾಗಿರಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಹಜವಾಗಿ ಸದಾನಂದ ಗೌಡ ಇರಬಹುದು, ಅದೇ ರೀತಿ ಅಶೋಕ್ ಅವರು ಇರಬಹುದು, ಸಿ ಟಿ ರವಿ ಅವರು ಇರಬಹುದು, ಸಭೆಯಲ್ಲಿ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಮುಕ್ತವಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಕಂಡಿದ್ದು ಸದಾನಂದ ಗೌಡರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ರಾಜಕೀಯ ಅಥವಾ ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿತಿ ನೀಡುವಂಥ ಘೋಷಣೆಯನ್ನು ಮಾಡಿದರು. ಅದಾದ ಬಳಿಕ ಘೋಷಣೆಯನ್ನು ಹಿಂತೆಗೆದುಕೊಂಡರು. ಆ ಘೋಷಣೆಯನ್ನು ಹಿಂತೆಗೆದುಕೊಂಡ ನಂತರದಲ್ಲಿ ಆರ್ ಅಶೋಕ್ ಇರಬಹುದು, ಬೊಮ್ಮಾಯಿ ಇರಬಹುದು, ಡಾಕ್ಟರ್ ಅಶ್ವಥ್ ನಾರಾಯಣ ಇವರೆಲ್ಲರೂ ಕೂಡ ಸದಾನಂದ ಗೌಡರ ನಿವಾಸಕ್ಕೆ ಹೋಗಿ ಮತ್ತೆ ತಾವು ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ತನ್ನ ನಿರ್ಧಾರವನ್ನು ಬದಲಾವಣೆ ಮಾಡಿ ಲೋಕಸಭಾ ಚುನಾವಣೆಯ ಟಿಕೆಟನ್ನು ಬಯಸಿದರು. ಆದರೆ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಲಾಯಿತು. ಆ ಕೊಟ್ಟ ಬಳಿಕ ಸದಾನಂದ ಗೌಡರು
ಒಂದು ರೀತಿ ಬೇಸರದಲ್ಲಿದ್ದರೂ ಕೂಡ ಪಾರ್ಟಿಯನ್ನು ತಾನು ಒಂದು ರೀತಿ ಪಾರ್ಟಿ ತೆಗೆದುಕೊಂಡ ನಿರ್ಣಯಗಳನ್ನು ಒಪ್ಕೊಳ್ತೇನೆ ಅನ್ನುವಂಥ ಮಾತುಗಳನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ರು ಕೂಡ ಆಂತರಿಕವಾಗಿ ಅವರಿಗೆ ಒಂದಿಷ್ಟು ಬೇಸರಗಳಿದ್ವು ಅನ್ನೋದು ಸಹಜವಾಗಿ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಅವರು ಮಾತನಾಡಿದ ಶೈಲಿಯನ್ನು ಅವರು ಬಳಸಿದ ಪದಗಳನ್ನು ಗಮನಿಸಿದಾಗ ಗೊತ್ತಾಗ್ತವೆ. ನಿನ್ನೆ ಸವಿವರವಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆಗಳಾದವು. ಆರಂಭದಲ್ಲಿ ಸದಾನಂದ ಗೌಡರು ಹೇಳಿದ್ರಂತೆ ಕೋರ್ ಕಮಿಟಿಯಲ್ಲಿ, ನನಗೆ ಲೋಕಸಭೆ ಟಿಕೆಟನ್ನು ಕೊಡ್ತೀನಿ ಅಂತ ಹೇಳಿ ನೀವು ಮತ್ತೆ ನನ್ನ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಹೇಳುವಂಥ ಭರವಸೆಗಳನ್ನು ಕೊಟ್ಟ ಬಳಿಕವೂ ಕೂಡ ನನಗೆ ಅವಕಾಶವನ್ನು ಕೊಡದೆ ಮುಜುಗರಕ್ಕೆ ಈಡು ಮಾಡಿದಿರಿ. ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಎನ್ನುವಂಥ ಒಂದು ಅಭಿಯಾನವನ್ನು ಶುರು ಮಾಡಲಾಯಿತು. ಅಂಥವ್ರನ್ನ ಬೆಂಗಳೂರು ಉತ್ತರಕ್ಕೆ ತೆಗೆದುಕೊಂಡು ಬಂದು ಹಾಕಿದ್ರಿ. ಹೀಗಾಗಿ ನನಗೊಂದು ಅವಕಾಶವನ್ನು ಕೊಡಿ ಹೇಳುವಂಥ ಮಾತುಗಳನ್ನು ಸದಾನಂದ ಗೌಡರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಎನ್ನುವಂಥ ಮಾಹಿತಿಯನ್ನು ಮೂಲಗಳು ಕೊಡ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಸೋತವರಿಗೆ ಟಿಕೆಟನ್ನು ಕೊಡಬೇಕನ್ನುವಂಥ ವಿಚಾರವೂ ಕೂಡ ಪ್ರಸ್ತಾಪ ಆದಾಗ ಸಿಟಿ ರವಿ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಮಾತನಾಡಿದರು. ಆ ಮಧ್ಯಪ್ರವೇಶ ಮಾಡಿ ಮಾತನಾಡುವ ಸಂದರ್ಭದಲ್ಲಿ ಹಿಂದೆ ಯಾರಿಗೆ ಸೋತಂಥವರಿಗೆಲ್ಲರೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು ಅಂದರೆ ಇತಿಹಾಸದ ಮಾತುಗಳನ್ನು ಕೂಡ ಸಿಟಿ ರವಿ ಅವರು ಸಭೆಯಲ್ಲಿ ಹೇಳಿದರು ಎನ್ನುವಂಥದ್ದು. ಅದು ಈಶ್ವರಪ್ಪ ಅವರಿಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಾಗ ಅವರಿಗೆ ಪರಿಷತ್ಗೆ ಅವಕಾಶ ಮಾಡಿಕೊಟ್ಟಿದ್ದಿರಬಹುದು. ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಸೋತಂಥ ಸಂದರ್ಭದಲ್ಲಿ ಪರಿಷತ್ಗೆ ಆಯ್ಕೆ ಮಾಡಿದ್ದಿರಬಹುದು. ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ಸೋತಿದ್ರು, ಅವರನ್ನು ಕರೆದುಕೊಂಡು ಬಂದು ಡಿ ಸಿ ಎಮ್ ಅನ್ನು ಮಾಡಿದರು. ಹಾಗೆಯೇ ಮಲ್ಕಾಪುರ ಇರಬಹುದು, ವಿ ಸೋಮಣ್ಣ ಇರಬಹುದು, ಇವರೆಲ್ಲರ ಉದಾಹರಣೆಗಳ ಸಹಿತವಾಗಿ ಒಂದಿಷ್ಟು ಚರ್ಚೆಗಳು ಕೂಡ ಆದವು ಎನ್ನುವಂಥದ್ದು ಮಾಹಿತಿ. ಹೀಗಾಗಿ ಆಗ ಈ ರೀತಿಯ ಚರ್ಚೆಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೊಬ್ಬ ಸದಸ್ಯರು, ಹಾಗಾದರೆ ಸಣ್ಣ ಸಮುದಾಯಕ್ಕೆ ಅವಕಾಶವನ್ನು ಕೊಡೋಣ, ಸಣ್ಣ ಸಮುದಾಯದಲ್ಲಿ ಅನೇಕರು ಬಿ ಜೆ ಪಿಯ ಕಡೆಗೆ ಯಾವತ್ತೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾರೆ, ಹಾಗಾಗಿ ಸಣ್ಣ ಸಮುದಾಯಕ್ಕೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂತ ಹೇಳೋ ಸಂದರ್ಭದಲ್ಲಿ ಈಗ ನಾವೇನು ಸ್ಕ್ರೀನ್ ಮೇಲೆ ತೋರಿಸಿದ್ವಿ ಆ ಎಲ್ಲ ಹೆಸರುಗಳನ್ನು ಕೂಡ ಶಿಫಾರಸು ಮಾಡೋದಕ್ಕೆ ನಿರ್ಣಯಗಳು ಆದವು ಅನ್ನುವಂಥದ್ದು ಆ ಮೂಲಗಳ ಮಾಹಿತಿ. ಬಹಳ ವಿಶೇಷವಾಗಿ ಲಿಂಗಾಯತರಿಗೆ ಎಷ್ಟು ಈ ಬಾರಿ ಟಿಕೆಟ್ಗಳನ್ನು ಕೊಟ್ಟಿದ್ದೀರಿ, ಕಾಂಗ್ರೆಸ್ ಒಕ್ಕಲಿಗ ಸಮುದಾಯಕ್ಕೆ ಎಷ್ಟು ಟಿಕೆಟ್ಗಳನ್ನು ಕೊಟ್ಟಿದ್ದೀರಿ ಅನ್ನುವಂಥ ವಿಚಾರವನ್ನು ಸ್ವತಃ ಸದಾನಂದ ಗೌಡರು ಕೂಡ ಪ್ರಸ್ತಾಪ ಮಾಡಿದ್ರು ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆಗ ಸಭೆಯಲ್ಲಿದ್ದವರು ಹೇಳಿದ್ರಂತೆ, ಇಲ್ಲ ಒಕ್ಕಲಿಗ ಸಮುದಾಯಕ್ಕೆ 3 ಸ್ಥಾನವನ್ನು ಕೊಟ್ಟಿದ್ರು ಹೇಳುವಂಥ ಮಾತುಗಳನ್ನು ಹೇಳಿದಾಗ ಸದಾನಂದ ಗೌಡರು ತಟ್ಟ ಅಂತ ಒಂದು ಮಾತನ್ನು ಹೇಳಿದ್ರಂತೆ, ಇಲ್ಲ 3 ಸ್ಥಾನ ಕೊಟ್ಟಿಲ್ಲ, 2.5 ಸ್ಥಾನ ಕೊಟ್ಟಿದ್ರು ಹೇಳುವಂಥ ವ್ಯಂಗ್ಯಭರಿತ ಮಾತುಗಳನ್ನು ಆಡಿದ್ರಂತೆ. ಯಾಕೆ 2.5 ಸ್ಥಾನ? ಸೋತಂತ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಅವರು ಸೋಲನ್ನ ಕಂಡಿದ್ರು, 25-30 ಸಾವಿರ ಓಟ್ಗಳಿಂದ ಸೋಲನ್ನ ಕಂಡಿದ್ರು. ಅವರಿಗೆ ಲೋಕಸಭೆ ನೀವು ಟಿಕೆಟನ್ನ ಕೊಟ್ಟಿದ್ರಿ, ಗೋ ಬ್ಯಾಕ್ ಶೋಭಾ ಅಭಿಯಾನ ಶುರು ಮಾಡಲಾಯಿತು, ಅವ್ರಿಗೆ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟಿದ್ರಿ, ಹಾಗಾಗಿ ಅದು 3 ಸ್ಥಾನ ಆಗೋದಿಲ್ಲ, ಕೇವಲ 2.5 ಸ್ಥಾನ ಆಗುತ್ತೆ ಹೇಳುವಂಥ ವ್ಯಂಗ್ಯ ಮಾತುಗಳನ್ನು ಕೂಡ ಸಭೆಯಲ್ಲಿ ಸದಾನಂದ ಗೌಡರು ಹೇಳುವುದರ ಮೂಲಕ ತನ್ನ ಒಳಗಿರುವ ಒಂದಿಷ್ಟು ಅಸಮಾಧಾನ ಅಥವಾ ಪಾರ್ಟಿ ಇಲ್ಲಿಯ ತನಕ ಒಂದಿಷ್ಟು ನಡೆಸಿಕೊಂಡಂಥ ರೀತಿಯ ಬಗ್ಗೆ ಕೂಡ ನೇರವಾಗಿ ಸಭೆಯಲ್ಲಿ ಬೇಸರದ ಅಸಮಾಧಾನದ ಮಾತುಗಳನ್ನು ಕೂಡ ಹೇಳಿದರು ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಸಹಜವಾಗಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ವಿಡ ಇದೇ ರೀತಿಯ ಪ್ರಸ್ತಾಪಗಳಾಗಿದ್ದವು. ವಿಧಾನಸಭೆಯಲ್ಲಿ ಸೋತಂಥವರಿಗೆ ಟಿಕೆಟನ್ನು ಕೊಡೋದಿಲ್ಲ, ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಹೇಳುವಂಥ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಬಹಳ ಗಂಭೀರವಾಗಿ ಆಗಿದ್ದವು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂಥ ಗೋವಿಂದ ಕಾರಜೋಳ ಇರಬಹುದು, ವಿಧಾನಸಭೆ ಚುನಾವಣೆಯಲ್ಲಿ ಸೋತಂಥ ಶ್ರೀರಾಮುಲು ಇರಬಹುದು, ಡಾಕ್ಟರ್ ಸುಧಾಕರ್ ಇರಬಹುದು, ವಿ ಸೋಮಣ್ಣ ಇರಬಹುದು, ಇವರೆಲ್ಲರಿಗೂ ಕೂಡ ಟಿಕೆಟ್ಗಳನ್ನು ಕೊಡಲಾಗಿದೆ. ಹೀಗಾಗಿ ಈಗ ಪರಿಷತ್ಗೆ 3 ಸ್ಥಾನಗಳ ಅವಕಾಶಗಳು ಮಾತ್ರ ಬಿಜೆಪಿಗಿದೆ. ಆದರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಎನ್ನುವಂಥ ಗೊಂದಲ ಕೂಡ ಬಿಜೆಪಿಯಲ್ಲಿ ಮುಂದುವರೆದಂತೆ ಕಾಣ್ತಾ ಇದೆ. ಬಹಳ ವಿಶೇಷವಾಗಿ ಇನ್ನೊಂದು ಪಾಯಿಂಟನ್ನು ಹೇಳಬೇಕು ಅಂತ ಹೇಳಿದ್ರೆ, ವೀಣಾ, ಸಿ ಟಿ ರವಿ ಅವರ ಹೆಸರುಗಳನ್ನು ಸಂಘಟನೆ ದೃಷ್ಟಿಯಿಂದ ಹೈಕಮಾಂಡ್ಗೆ ಶಿಫಾರಸು ಮಾಡುವಂಥ ನಿರ್ಣಯವನ್ನು ಕೈಗೊಂಡಾಗ ಕೊನೆಯಲ್ಲಿ ಆರ್ ಅಶೋಕ್ ಅವರು, ಇಲ್ಲ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನು ಕಳಿಸೋಣ, ಅವರು ನನಗೆ ಕರೆ ಮಾಡಿದ್ರು ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರಂತೆ. ಸಿ ಟಿ ರವಿ ಅವರ ಹೆಸರು ಮೇಲ್ಗಡೆ ಕಳಿಸುವಂಥ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರುಗಳನ್ನು ಮತ್ತೆ ಯಾಕೆ ತರಲಾಯಿತು ಅನ್ನುವಂಥ ವಿಮರ್ಶೆಯನ್ನು ಮಾಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಆಗಿ ವಿಚಾರಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಸಿ ಟಿ ರವಿ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾನೆ ಅಂತ ಹೇಳಿದಾಗ ಆಗ ಒಂದಿಷ್ಟು ಬೆಂಗಳೂರು ನಾಯಕರುಗಳು ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡಿ ಸಭೆಗಳನ್ನು ಮಾಡಿ ಸಿ ಟಿ ರವಿ ಅಥವಾ ಶೋಭಾ ಕರಂದ್ಲಾಜೆ ಇಲ್ಲಿ ಬರದಂತೆ ತಡೆಯುವಂಥ ಪ್ರಯತ್ನವನ್ನು ನಿಶ್ಚಿತವಾಗಿಯೂ ತಮ್ಮ ತಮ್ಮ ವಲಯದಲ್ಲಿ ಮಾಡಿದರು. ಈಗ ಸಿ ಟಿ ರವಿ ಅವರಿಗೆ ಮತ್ತೆ ಪರಿಷತ್ತಿಗೆ ಕಳಿಸಿದಾಗ ಒಂದು ವೇಳೆ ಪರಿಷತ್ತಿನಲ್ಲಿ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿರ್ಣಯವನ್ನು ಹೈಕಮಾಂಡ್ ಕೈಗೊಂಡ್ರೆ ಅವರನ್ನು ಕೇವಲ ಸದಸ್ಯರನ್ನಾಗಿ ಮಾತ್ರ ಇಡೋದು ಅಥವಾ ಅವರಿಗೆ ಪರಿಷತ್ತಿನ ನಾಯಕತ್ವವನ್ನು ವಿಪಕ್ಷದ ನಾಯಕತ್ವವನ್ನು ಕೊಡುವಂಥ ಸಂದರ್ಭ ಬಂದಾಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಅಶೋಕ್ ಅವರಿಗೂ ಕೂಡ ಒಂದಿಷ್ಟು ಕಸಿಬಿಸಿ ಆಗಬಹುದು. ತನ್ನ ಸ್ಥಾನದ ಭದ್ರತೆಗೋಸ್ಕರವೂ ಕೂಡ ಅಶೋಕ್ ಅವರು ಒಂದಿಷ್ಟು ರಾಜಕೀಯವಾಗಿ ಆ ಒಂದು ಚರ್ಚೆಯಲ್ಲಿ ಬಹಳ ನೇರವಾಗಿ ಮಾತನಾಡಿದ್ರು ಹೇಳುವಂಥ ವಿಚಾರಗಳು ಕೂಡ ಪಾರ್ಟಿಯಲ್ಲಿ ಈಗೀಗ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ನಿನ್ನೆ ನಡೆದಂಥ ಕೋರ್ ಕಮಿಟಿಯ ಸಭೆಯಲ್ಲಿ ಆದಂಥ ಬೆಳವಣಿಗೆಗಳಿವು. ಅಂತಿಮವಾಗಿ 12 ಜನ ಸದಸ್ಯರುಗಳ ಹೆಸರುಗಳನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡೋದಕ್ಕೆ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ಅದು ಈಗಾಗಲೇ ತೋರಿಸಿರುವಂತೆ ಮಾರುತಿರಾವ್ ಮೂಳೆ ಇರಬಹುದು, ಅದೇ ರೀತಿ ಧನಶ್ರೀ ಸರ್ ದೇಸಾಯಿ ಇರಬಹುದು, ನಿರ್ಮಲ್ ಕುಮಾರ್ ಸುರಾನ ಇರಬಹುದು, ಸಿ ಟಿ ರವಿ ಇರಬಹುದು, ರವಿಕುಮಾರ್ ಇರಬಹುದು, ಒಟ್ಟು 12 ಹೆಸರುಗಳನ್ನು ಈಗಾಗಲೇ ಕಳಿಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ.
ಎಲ್ಲ ಸದಸ್ಯರು ಸೇರಿ ರಾಜೇಶ್ ಅಂದ್ರೆ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈ ಸಭೆಯಲ್ಲಿ ನಿನ್ನೆ ಸುಮಾರು ವಿಸ್ತೃತವಾಗಿ 2 ಗಂಟೆಗಳ ಕಾಲ ನಡೆದಂತ ಚರ್ಚೆಯಲ್ಲಿ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳು ಬಂದು ಹೋಗಿದ್ದಾವೆ. ವೀಣಾ, ಎಸ್ ಎಸ್, ಹಾಗೆ ಸಂಪರ್ಕದಲ್ಲಿರಿ ರವಿ. ಪ್ರಶಾಂತ, ರವಿ ಹೇಳಿದಾಗೆ ಮುಕ್ತ ಚರ್ಚೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸೊ ನಿಯಮಗಳನ್ನ ಮಾಡೋದು ಅವರೇ, ನಿಯಮಗಳನ್ನ ಬ್ರೇಕ್ ಮಾಡೋದೇ ಅವ್ರೆ. ಅಂದ್ರೆ ಶಿಸ್ತಿನ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನಾವೀಗ ನೋಡ್ತಾ ಇದೀವಿ. ಜೊತೆಗೆ ಈಗ ಫೈನಲ್ ಲಿಸ್ಟ್ ಆದಂತದ್ದು 12 ಜನರ ಹೆಸರು, ಏನ್ ಹೇಳ್ತೀರಿ? ವೀಣಾ ನೋಡಿ, ಕನ್ನಡದಲ್ಲೊಂದು ಮಾತಿದೆ, ನಾಡು ಬೇಡ ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಆ ಮೂಮೆಂಟನ್ನು ಯಾರು ಸರಿಯಾಗಿ ಗ್ರಹಿಸಿ ವಾನಪ್ರಸ್ಥವನ್ನು ತೆಗೆದುಕೊಳ್ತಾರೋ, ರಾಜಕಾರಣ ಇರಲಿ, ಜೀವನ ಇರಲಿ, ಬದುಕಿರಲಿ, ಸಂಘಟನೆಯ ಜೀವನ ಇರಲಿ, ಎಲ್ಲದರಲ್ಲೂ ಅವ್ರಿಗೆ ಮಾತ್ರ ಅಂದರೆ ರಿಟೈರ್ಮೆಂಟನ್ನು ಪ್ಲ್ಯಾನ್ ಮಾಡಬೇಕು ಅಂತ ಕಾರ್ಪೊರೇಟ್ ಜಗತ್ತಲ್ಲಿ ಹೇಳ್ತಾರೆ. ಇವತ್ತು ನೋಡಿ, ಕೋರ್ ಕಮಿಟಿಯಲ್ಲಿ ಸದಾನಂದಗೌಡರು ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದೆ, ಲೋಕಸಭಾ ಟಿಕೆಟ್ ನಿರಾಕರಿಸಿದೆ, ಕೇಂದ್ರ ಸಚಿವ ಸ್ಥಾನದಿಂದ ಕೈ ಬಿಡಲಾಯಿತು. ಇವತ್ತು ಸದಾನಂದಗೌಡರು ಯಾರಿಗೋಸ್ಕರ ಟಿಕೆಟ್ ಕೇಳ್ತಾ ಇದ್ದಾರೆ? ನನಗೆ ಟಿಕೆಟ್ ಕೊಡಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಮಾಡಿ. ಈಶ್ವರಪ್ಪನವರು ಅಂದರೆ ಬಿಜೆಪಿಯ ನಾಯಕರ, ಇವತ್ತು ಕರ್ನಾಟಕದ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ನೋಡಿ. ಈಶ್ವರಪ್ಪನವರು ಯಾರಿಗೋಸ್ಕರ ಟಿಕೆಟ್ ಕೇಳಿ ಬಂಡಾಯ ಎದ್ದೋದ್ರು? ತನಗೆ ಟಿಕೆಟ್ ಇಲ್ಲ ಅಂದಾಗ ಅವ್ರು ಏನೂ ಮಾತಾಡಲಿಲ್ಲ, ಒಂದು ಕ್ಷಣದಲ್ಲಿ ಬರೆದು ಕೊಟ್ಬಿಟ್ರು. ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದರು, ಮಗನಿಗೆ ಟಿಕೆಟ್ ಕೊಡದೇ ಇದ್ದಾಗ ಬಂಡಾಯ ಎದ್ದು ಇವತ್ತು ಬಿಜೆಪಿಯ ವಿರುದ್ಧ ನಾನು ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಯಡಿಯೂರಪ್ಪನವರು 2023 ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಏನು ಮಾಡಿದರು? ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಅನೇಕ, ಇವತ್ತು ಸಿ ಟಿ ರವಿ ಸೇರಿದಂತೆ ಅವರೆಲ್ಲ ಹೇಳ್ತಾ ಇರೋದೇನು, ಯಡಿಯೂರಪ್ಪನವ್ರು ನಮ್ಮನ್ನು ಸೋಲಿಸಿದ್ರು ಅಂತ. ಕೊನೆಗೆ ಯಡಿಯೂರಪ್ಪನವರು ಏನು ಹೇಳಿದರು? ನನ್ನ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದರೆ ಮಾತ್ರ ನಾನು ಈ ಪಾರ್ಟಿಗೆ ನಿಶ್ಚನಾಗಿ ಉಳಿತೀನಿ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಹೇಳುವ ಪ್ರಯತ್ನ ಮಾಡಿದರು. ಅಂದರೆ ಕರ್ನಾಟಕದ ಬಿಜೆಪಿಯಲ್ಲಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಕುಳಿತವರೆಲ್ಲರೂ ಕೂಡ ತಮ್ಮ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಹೊಸಬರನ್ನು ತರೋದು ಹೇಗೆ, ಕಾರ್ಯಕರ್ತರನ್ನು ಬೆಳೆಸೋದು ಹೇಗೆ, ಹಗಲು ರಾತ್ರಿ ಒಂದು ಮಾಡಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು, ಅವರ ಬಗ್ಗೆ ಒಂದು ಸಲವೂ ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಯದೆ ಕೇವಲ ನನಗೆ ಹೆಂಗೆ ಕುರ್ಚಿ ಕೊಡ್ತೀರಿ, ನನಗೆ ಯಾವ್ದು ಹೊಸ ಸ್ಥಾನಮಾನ ಕೊಡ್ತೀರಿ, ನನ್ನ ಮಗನಿಗೇನಾದರೂ ಕೊಡ್ತೀರಾ, ನನ್ನ ಮಗನಿಗೆ ಕೊಡದೆ ಹೋದರೆ ನಾನು ಹೇಗೆ ಅಸಮಾಧಾನಗೊಳ್ತೀನಿ, ಬಂಡಾಯ ಹೇಳ್ತೀನಿ ಅಂತಕ್ಕಂಥದ್ದು ಮಾತ್ರ ಕರ್ನಾಟಕದ ಕೋರ್ ಕಮಿಟಿ ಸಭೆಯಲ್ಲಿ ಅನ್ಫಾರ್ಚುನೇಟ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಕಾರಣದಿಂದ ಇರಬಹುದೇನೋ, ಕರ್ನಾಟಕದ ಕೋರ್ ಕಮಿಟಿ ಯಾವ್ಯಾವ ಹೆಸರುಗಳನ್ನು ಶಿಫಾರಸು ಮಾಡುತ್ತೆ, ಬಿಜೆಪಿ ಹೈಕಮಾಂಡ್ ಅದನ್ನು ಕಾಟ್ ಹೊಡೆಯುತ್ತೆ, ಹೊಸ ಹೆಸರು ತನ್ನಿ ಅಂತಕ್ಕಂಥದ್ದನ್ನು ಹೇಳುತ್ತೆ. ಈ ಬಾರಿ ಕೂಡ ಅದೇ ನಡೆಯುತ್ತಾ? ಈ ಬಾರಿ ಕೂಡ ಅದೇ ಮಾದರಿಯಲ್ಲಿ ಹೈಕಮಾಂಡ್ ಇಲ್ಲ ಇಲ್ಲ ನಾವು 3 ಹೆಸರುಗಳನ್ನು ಹೊಸ ಹೆಸರುಗಳನ್ನು ಹೇಳ್ತೀವಿ, ಇನ್ನು ಆಯ್ತಿನ್ನು ಲೋಕಸಭಾ ಚುನಾವಣೆ ಆದ ನಂತರ ನಾವು ನಿಮ್ಮ ಮಾತು ಕೇಳಿ ಹೊಸ ಹೆಸರುಗಳನ್ನು ತೆಗೆದುಕೊಳ್ಳತಕ್ಕಂಥದ್ದಿಲ್ಲ, ನಾವು ಚಯನ್ ಮಾಡ್ತೀವಿ, ನಾವು ಪರಿಶೀಲಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳುತ್ತೋ, ಅಥವಾ ರಾಜ್ಯ ನಾಯಕರು ಕಳಿಸಿರ್ತಕ್ಕಂಥ ಪಟ್ಟಿಯಲ್ಲೇ ಒಂದನ್ನು ಆಯ್ಕೆ ಮಾಡಿ ಕಳಿಸುತ್ತೋ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್. 3 ಸೀಟ್ಗಳು 12 ಹೆಸರುಗಳು ಹೋಗಿವೆ. ಜಾತಿಯ ಪ್ರಾತಿನಿಧ್ಯ ಏನು? ಈಗ ನೋಡಿ, ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ, ಕುರುಬರಿಗೆ ಬಿಜೆಪಿ ಅವಕಾಶ ಕೊಡುತ್ತಾ ಅಂತಕ್ಕಂಥದ್ದು ರಾಜ್ಯದ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಕೂಡ ಮಹತ್ವಪೂರ್ಣವಾಗಿ ಗಮನಿಸಲಾಗ್ತಾ ಇದೆ. ಯಾಕಂದರೆ 8% ವೋಟ್ ಬ್ಯಾಂಕ್ ಹೊಂದಿರತಕ್ಕಂಥ ಒಂದು ಸಮುದಾಯ, ನಾಳೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಕಾಂಗ್ರೆಸ್ ಬದಲಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕುರುಬರು ಒಂದು ಹೊರಳಾಟವನ್ನು ನಡೆಸಬಹುದು ಅಂತಕ್ಕಂಥದ್ದನ್ನು ಪೊಲಿಟಿಕಲಿ ಊಹೆ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಬಿಜೆಪಿ ಅದನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡುತ್ತಾ, ಅಥವಾ ಲೋಕಸಭಾ ಚುನಾವಣೆಯಲ್ಲೂ ನೋಡಿದ್ವಿ, ವಿಧಾನಸಭಾ ಚುನಾವಣೆಯಲ್ಲೂ ನೋಡಿದ್ವಿ, ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರು, ಲಿಂಗಾಯತರ ಭಾಗದಲ್ಲಿ ಲಿಂಗಾಯತರು ಬಿಟ್ಟರೆ ಬಿಜೆಪಿಗೆ ಉಳಿದ ಸಮುದಾಯಗಳಿಗೆ ಟಿಕೆಟ್ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಗಟ್ಟಿ ಹೆಸರುಗಳನ್ನು, ರವಿಕುಮಾರ್, ಸಿ ಟಿ ರವಿ, ಈ ಥರದ ಹೆಸರುಗಳನ್ನು ಸದನದ ಒಳಗಡೆ ತರಲಿಕ್ಕೆ ಪ್ರಯತ್ನ ಮಾಡುತ್ತಾ, ಅಥವಾ ಜಾತಿಯ ಪ್ರಾತಿನಿಧ್ಯ, ಪ್ರಾದೇಶಿಕ ಪ್ರಾತಿನಿಧ್ಯ, ಸಂಘಟನಾ ಪ್ರಾತಿನಿಧ್ಯ ಅನ್ನುವ ಹೆಸರಿನಲ್ಲಿ ಮುಂದಿನ 5 ವರ್ಷಗಳ ಕಾಲ ಸದನದಲ್ಲಿ ಒಮ್ಮೆಯೂ ಮಾತನಾಡದ, ಯಾವತ್ತು ಅನೌನ್ಸ್ ಆಗುತ್ತೆ ಅವತ್ತು ಮಾತ್ರ ಚರ್ಚೆ ಆಗ್ತಕ್ಕಂಥ ಹೆಸರುಗಳನ್ನು ತರುತ್ತಾ ಅಂತಕ್ಕಂಥದ್ದು ಬಿಜೆಪಿಯ ಬಗ್ಗೆ ಇರತಕ್ಕಂಥ ಒಂದು ದೊಡ್ಡ ಕುತೂಹಲ. ಕಳೆದ 5-6 ವರ್ಷದ ನೀವು ಪಟ್ಟಿಯ ಆಯ್ಕೆಯ ಮಾನದಂಡಗಳನ್ನು ನೋಡಿ, ಸಂಘಟನೆಯ ಹೆಸರಿನಲ್ಲಿ ಅತ್ಯಂತ ದುರ್ಬಲ ವ್ಯಕ್ತಿಗಳನ್ನು ತಂದು ವಿಧಾನ ಪರಿಷತ್ನಲ್ಲಿ, ರಾಜ್ಯಸಭೆಯಲ್ಲಿ ಕೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಬೇಕಾದರೆ ಒಂದು ರೀತಿ ಬೇಡವಾದ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಮಾಡಿ ಗೊಂದಲಗಳನ್ನು ಮೈ ಮೇಲೆ ಎಳ್ಕೊಳ್ತಕ್ಕಂಥ ಪ್ರಯತ್ನ ಕರ್ನಾಟಕದ ಬಿಜೆಪಿಯಲ್ಲಿ ಆಗಿದ್ದನ್ನು ನಾವು ನೋಡಿದ್ವಿ.
ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತಾರ ಅಥವಾ ಈ ಗೊಂದಲಗಳು ಮುಂದುವರಿತವ. ಇದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ಒಂದು ಕಡೆ ಕಾಂಗ್ರೆಸ್ ಈಸ್ ಗೇರಿಂಗ್ ಅಪ್ ಫಾರ್ BBMP, ಕಾಂಗ್ರೆಸ್ ಈಸ್ ಗೇರಿಂಗ್ ಅಪ್ ಫಾರ್ ಜಿಲ್ಲಾ ಪಂಚಾಯತ್, ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಒಂದು ತಂಡವಾಗಿ ಎಷ್ಟೇ ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಏನು ಭಾಳ ಒಂದು ಮನೆಯ ಸದಸ್ಯರು ಅಂತಕ್ಕಂಥದ್ದಿಲ್ಲ, ಪೊಲಿಟಿಕಲಿ ಎಲ್ಲರ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ತವೆ. ಆದರೆ ವೆನ್ ಇಟ್ ಕಮ್ಸ್ ಟು ಇಲೆಕ್ಷನ್, ಕಾಂಗ್ರೆಸ್ ಫಾಟ್ ಇಟ್ ಅಗ್ರೆಸಿವ್ಲಿ, ಕಾಂಗ್ರೆಸ್ ಫಾಟ್ ಇಟ್ ಲೈಕ್ ಎ ಒನ್ ಸಿಂಗಲ್ ಹೌಸ್. ಅದು ರಾಜ್ಯ BJPಯಲ್ಲಿ ಸಾಧ್ಯ ಆಗತ್ತಾ, ಅದು ದೊಡ್ಡ ಪ್ರಶ್ನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಪದೇ ಪದೇ ಈಗ ಕರ್ನಾಟಕದ BJP ಸಿಕ್ಕಾಪಟ್ಟೆ ಚರ್ಚೆ ಆಗತ್ತೆ, ಬಟ್ ಹೆಸರುಗಳು ಬಂದಾಗ ಮುಂದಿನ 5, 10, 15 ವರ್ಷಗಳ ಕಾಲ ಪಾರ್ಟಿಯನ್ನು ಮುನ್ನಡೆಸ್ತಕ್ಕಂಥ ನಾಯಕತ್ವಕ್ಕೆ ವಿಧಾನ ಪರಿಷತ್ತು, ರಾಜ್ಯಸಭೆಯಲ್ಲಿ ಅಥವಾ ಜನಮಾನಸದ ಚುನಾವಣೆಯಲ್ಲಿ ಕೊಡಲಾರದ ಟಿಕೆಟನ್ನು ಕೆಲ ಸಮುದಾಯಗಳಿವೆ ಅವುಗಳನ್ನು ಕೊಟ್ಟು ಅವುಗಳಲ್ಲಿ ನಾಯಕತ್ವ ಬೆಳೆಸ್ತಕ್ಕಂಥ ಪ್ರಯತ್ನ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು. ದಟ್ ಈಸ್ ಇಂಟ್ರೆಸ್ಟಿಂಗ್ ಇನ್ ಕರ್ನಾಟಕ BJP's MLC ಚಾಯ್ಸ್ ಅಂತ ನನಗನ್ಸುತ್ತೆ. ಎಸ್ ಎಸ್, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಪ್ರಶಾಂತ, ಥ್ಯಾಂಕ್ ಯು ಸೋ ಮಚ್. ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಪರಿಷತ್ ಟಿಕೆಟ್ಗೆ ಭಾರೀ ಲಾಭ ನಡೀತಾ ಇದೆ. ಕಾಂಗ್ರೆಸ್ನ 7 ಸ್ಥಾನಗಳಿಗೆ 12 ಅಧಿಕ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಇದೆ. ಕಾಂಗ್ರೆಸ್ ಪಾಳೆಯದಲ್ಲೂ ಪರಿಷತ್ ಟಿಕೆಟ್ಗೆ ಭಾರೀ ಲಾಭ, 7 ಸ್ಥಾನಗಳಿಗಾಗಿ 12 ಅಧಿಕ ಆಕಾಂಕ್ಷಿಗಳ ನಡುವೆ ಫೈಟ್. ಆದರೆ 7 ಸ್ಥಾನಗಳ ಪೈಕಿ 3 ಹೆಸರು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಹಾಲಿ ಸಚಿವ NS ಬೋಸರಾಜು ಮರು ಆಯ್ಕೆ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೂ ಈ ಬಾರಿ ಸ್ಥಾನ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಹಾಲಿ ಸದಸ್ಯ KGOVINDARAJU ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಅನಿವಾರ್ಯವಾಗಿರೋ ಹಾಲಿ ಸಚಿವರ ಮರು ಆಯ್ಕೆ, ಹಾಲಿ ಸದಸ್ಯ ಗೋವಿಂದರಾಜು ಮುಂದುವರಿಸಲು CM ಒಲವು ತೋರಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ತಂದೆಗಾಗಿ ಟಿಕೆಟ್ ಅಂದರೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಂತಹ ಯತೀಂದ್ರ ಅವ್ರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನುಳಿದಂಥದ್ದು 4 ಪರಿಷತ್ ಸ್ಥಾನ. ಆ 4 ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಫೈಟ್ ಇದೆ. 4 ಸ್ಥಾನಗಳಲ್ಲಿ ಜಾತಿವಾರು ಪ್ರದೇಶವಾರು ಟಿಕೆಟ್ ಹಂಚಿಕೆ ತಲೆಬಿಸಿ ಈಗ ಪಕ್ಷಕ್ಕೆ. CM DCMಗೆ ತಲೆನೋವಾಗಿರುವ ಟಿಕೆಟ್ ಹಂಚಿಕೆ ಟೆನ್ಷನ್. ಕಿತ್ತೂರು ಕರ್ನಾಟಕಕ್ಕೆ 2 ಸ್ಥಾನ ನೀಡುವಂತೆ ನಾಯಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಕಿತ್ತೂರು ಉತ್ತರ ಕರ್ನಾಟಕಕ್ಕೆ ಆದ್ಯತೆ ನೀಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿದೆ. ಬೆಂಗಳೂರು ಕೇಂದ್ರಿತ ಪರಿಷತ್ ಸ್ಥಾನ ಹಂಚಿಕೆ ಬೇಡ ಎನ್ನುವ ವಾದವೂ ಕೂಡ ಇದೆ. ಏಳು ಸ್ಥಾನಗಳ ಪೈಕಿ ಈಗ 4 ಪರಿಷತ್ ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಫೈಟ್ ಇದೆ. 3 ಟಿಕೆಟ್ ಬಹುತೇಕ ಫಿಕ್ಸ್ ಆಗಿದೆ. ನಾವು ನೋಡ್ತಾ ಇದ್ದೀವಿ, ರಜಪೂತ ಸಮುದಾಯಕ್ಕೆ ಸೇರಿದಂತಹ ಹಾಲಿ ಸಚಿವ NS ಬೋಸರಾಜು ಇವರಿಗೆ ಟಿಕೆಟ್ ಆಲ್ಮೋಸ್ಟ್ ಫೈನಲ್ ಅಂತಲೇ ಹೇಳಲಾಗ್ತಾ ಇದೆ. ಅವ್ರನ್ನೇ ಮುಂದುವರಿಸಬೇಕು. ಯತೀಂದ್ರ ಸಿದ್ದರಾಮಯ್ಯ CM ಪುತ್ರ ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು. ಇನ್ನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಹಾಲಿ ಸದಸ್ಯ KGOVINDARAJU, ಈ 3 ಕೂಡ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 7 3 ಫಿಕ್ಸ್ ಆದರೆ ಇನ್ನುಳಿದಂಥದ್ದು 4 ಟಿಕೆಟ್, 4 ಸ್ಥಾನ, 4 ಪರಿಷತ್ ಸ್ಥಾನಕ್ಕಾಗಿ ಈಗ 12 ಜನರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾಂಗ್ರೆಸ್ನಲ್ಲಿ 7 ಸ್ಥಾನಕ್ಕೆ ಈಗ ಪೈಪೋಟಿ ಇರುವಂಥದ್ದು, ಅದರಲ್ಲಿ 3 ಸ್ಥಾನ 3 ಫಿಕ್ಸ್ ಅನ್ನುವಂಥದ್ದೇನೋ ಮಾಹಿತಿಗಳು ಸಿಗ್ತಾ ಇದೆ. ಇನ್ನುಳಿದಂಥದ್ದು 4 ಕ್ಷೇತ್ರ. ಸೊ ಆಲ್ಮೋಸ್ಟ್ ಫೈನಲ್ ಅವ್ರಿಗೇನಾ 3? ವೀಣಾ, ಕಾಂಗ್ರೆಸ್ಗೆ 7 ಸ್ಥಾನಗಳು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೋಗ್ಲಿಕ್ಕೆ ಸಿಗ್ತವೆ. ಅದರಲ್ಲಿ ಪ್ರಮುಖವಾಗಿ ನೋಡಿ, ಬೋಸರಾಜು ಸಚಿವರಿದ್ದಾರೆ, 1 ವರ್ಷ ಆಯಿತು, ರಾಹುಲ್ ಗಾಂಧಿಗೂ ಕೂಡ ಆಪ್ತರು, ಹೀಗಾಗಿ ಅವರ ಹೆಸರು ಬಹುತೇಕ ಫೈನಲ್ ಆಗ್ಬೋದು. ಯತೀಂದ್ರ ಸಿದ್ದರಾಮಯ್ಯನವರು ಕೊಡಬೇಕು ಬೇಡವೋ ಅಂತಕ್ಕಂಥದ್ದು ನನಗನ್ಸೋದು ಪಾಲಿಸಿ ಡಿಸಿಷನ್, ಮತ್ತು ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಗೋವಿಂದರಾಜು ಒಂದು ರೀತಿ ಟ್ರಬಲ್ ಶೂಟರ್ ಫಾರ್
ಚೀಫ್ ಮಿನಿಸ್ಟರ್, ಆ ಕಾರಣದಿಂದ ಒಕ್ಕಲಿಗ ಸಮುದಾಯಕ್ಕೂ ಸೇರಿದವರು. ಇವೆರಡೂ ಹೆಸರುಗಳು ಸಿದ್ದರಾಮಯ್ಯನವರ ಆಪ್ತ ಹೆಸರುಗಳು. ಡಿ ಕೆ ಶಿವಕುಮಾರ್ ಕಡೆಯಿಂದ ಯಾವ ಹೆಸರು ಬರುತ್ತೆ? ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಯಿಂದ ಕೂಡ ಒಂದೆರಡು ಹೆಸರುಗಳು ನಿಶ್ಚಿತವಾಗಿ ಬರ್ತವೆ. ನನಗನ್ಸುತ್ತೆ ಕೊನೆಯದಾಗಿ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತಿನ ಸ್ಥಿತಿಯಲ್ಲಿ. ಹೀಗಾಗಿ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎರಡೆರಡು ಸೀಟ್ಗಳನ್ನು ತಮ್ಮ ತಮ್ಮ ಬೆಂಬಲಿಗರಿಗೆ ಕೊಡತಕ್ಕಂಥ ಸಾಧ್ಯತೆಗಳು ಕಾಂಗ್ರೆಸ್ನಲ್ಲಿ ಜಾಸ್ತಿ ಇವೆ ಅಂತ ಅನಿಸುತ್ತೆ. ಅದರಲ್ಲಿ ಬೋಸ್ರಾಜು ಹೈಕಮಾಂಡ್ ಚಾಯ್ಸ್ ಆಗಿ ಕೂಡ ಇದ್ದಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಸಚಿವರು ಕೂಡ ಆದವರು. ಹೀಗಾಗಿ ಅವರನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ. ವೀಣಾ, ಎಸ್ ಎಸ್ ಪ್ರಶಾಂತ್, ಈಗ 12 ಜನರ ನಡುವೆ ಪೈಪೋಟಿ ಇರುವಂಥದ್ದು, 4 ಕ್ಷೇತ್ರ ಉಳಿದಿದೆ. ಸೊ ಹೀಗಾಗಿ ಜಿಲ್ಲಾವಾರು ಪ್ರದೇಶವಾರು ಆಯ್ಕೆ ಬಹಳಷ್ಟು ಮುಖ್ಯ ಆಗುತ್ತಲ್ವ? ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜಾತಿವಾರು ಪ್ರಾತಿನಿಧ್ಯವನ್ನು ಹೆಚ್ಚಾಗಿ ಸರಿತೂಗಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಜೊತೆಗೆ ಬಣವಾರು ಪ್ರಾತಿನಿಧ್ಯವನ್ನು ಕೂಡ ಕೊಡಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ನ ಆಂತರಿಕ ಆರೋಗ್ಯದ ದೃಷ್ಟಿಯಿಂದ ಕೂಡ ಎಲ್ಲ ಬಣಗಳು ಶಾಂತವಾಗಿದ್ದರೆ ಮಾತ್ರ ಸರ್ಕಾರ ಸುಸೂತ್ರವಾಗಿ ನಡೆದೋಗುತ್ತೆ. ಆ ಕಾರಣದಿಂದ ನೋಡಿ, ಈಗ ಒಂದು ಒಕ್ಕಲಿಗ ಗೋವಿಂದರಾಜು ಹೆಸರು ನಾವು ಕೇಳ್ತಾ ಇದ್ದೀವಿ. ಯತೀಂದ್ರ ಸಿದ್ದರಾಮಯ್ಯ ಕುರುಬ, ಬೋಸ್ರಾಜು ರಜಪೂತ ಅಂದರೆ ಬ್ಯಾಕ್ವರ್ಡ್. ಇದರಲ್ಲಿ ಎರಡು ಬ್ಯಾಕ್ವರ್ಡ್ ಆಯಿತು, ಇನ್ನೂ ಎಷ್ಟು ಬ್ಯಾಕ್ವರ್ಡ್ ಕೊಡಬಹುದು ಅಂತಕ್ಕಂಥದ್ದೊಂದು. ದಲಿತರಲ್ಲಿ ಯಾರಿಗೆ ಪ್ರಾತಿನಿಧ್ಯ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ನನಗನ್ನಿಸುವ ಪ್ರಕಾರ ಲಿಂಗಾಯತರೊಬ್ಬರು, ಈಗ ಜಗದೀಶ್ ಶೆಟ್ಟರ್ ಬಿಟ್ಟು ಹೋದ ನಂತರ ಲಿಂಗಾಯತರೊಬ್ಬರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡತಕ್ಕಂಥ ಸಾಧ್ಯತೆಗಳಿವೆ. ಅದು ಬಿ ಜೆ ಪಿಯಿಂದ ಯಾರನ್ನಾದರೂ ಸೆಳಿತಾರಾ ಎಳಿತಾರಾ, ಈ ಬಗ್ಗೆ ಪ್ರಶ್ನೆಗಳು ಕೂಡ ಇವೆ. ಜೊತೆಗೆ ನನಗನ್ನಿಸುವ ಪ್ರಕಾರ ಕ್ರಿಶ್ಚಿಯನ್ ಸಮುದಾಯಕ್ಕೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಮೊದಲೆಲ್ಲ ಏನಿತ್ತು, ಒಂದು ಮುಸ್ಲಿಂ ಅಥವಾ ಎರಡು ಮುಸ್ಲಿಂ ಒಂದು ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಫಾರ್ಮುಲಾದ ಅಡಿಯಲ್ಲಿ ಕಾಂಗ್ರೆಸ್ ಮಾಡ್ತಾ ಇತ್ತು. ಇವತ್ತು ಚುನಾವಣೆಗಳು ಹೆಚ್ಚು ಧ್ರುವೀಕರಣಗೊಳ್ತಾ ಇರೋದರಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಬೆಂಗಳೂರು ಸೆಂಟ್ರಲ್ನಿಂದ ಮಾತ್ರ ಟಿಕೆಟ್ ಕೊಡ್ತು, ಅದು ಕೆ ರೆಹಮಾನ್ ಖಾನ್ರ ಪುತ್ರ. ಆ ದೃಷ್ಟಿಯಿಂದ ಕ್ರಿಶ್ಚಿಯನ್ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯವನ್ನು ವಿಧಾನ ಪರಿಷತ್ತಿನಲ್ಲಿ ಒದಗಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಜಾತಿವಾರು ಪ್ರಾತಿನಿಧ್ಯ ಹೇಗೆ ಮಾಡಲಾಗತ್ತೆ, ಬಣವಾರು ಪ್ರಾತಿನಿಧ್ಯ ಕೂಡ ಬಹಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ನ ದೃಷ್ಟಿಯಿಂದ. ಇನ್ನುಳಿದಂತೆ ಯಾರಿಗೆ ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಚರ್ಚೆ ನಡೆದಾಗ ಏನಾಗುತ್ತೆ, ಆ ಹೆಸರುಗಳು ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ. ಪ್ರಶಾಂತ್, ಪ್ರಶಾಂತ್, ಯಾವಾಗಲೂ ಕೂಡ ನಾವು ಜಾತಿವಾರು ಬಗ್ಗೆ ಮಾತನಾಡ್ತೀವಿ. ಸೊ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕಲ್ವಾ, ಅದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಲ್ವಾ? ನಿಶ್ಚಿತವಾಗಿ, ನಿಶ್ಚಿತವಾಗಿ. ಐ ಆಮ್ ಸಾರಿ, ನಾನು ಬಿ ಜೆ ಪಿಯವರ ಪಟ್ಟಿಯನ್ನು ಚರ್ಚೆ ಮಾಡುವಾಗಲೂ ಕೂಡ ಒಬ್ಬ ಮಹಿಳೆಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್, ಬಿ ಜೆ ಪಿ ಹೈಕಮಾಂಡ್ ಸತತವಾಗಿ ಆ ಪ್ರಯಾರಿಟಿಯನ್ನು ಸೆಟ್ ಮಾಡ್ತಾ ಬಂದಿದೆ. ಅಲ್ಲೂ ಕೂಡ ಒಂದು ದೊರಕತಕ್ಕಂಥ ಸಾಧ್ಯತೆಗಳಿವೆ. ಇಲ್ಲೂ ಕೂಡ 7 ಸೀಟ್ನಲ್ಲಿ ಒಂದು ಮಹಿಳೆಗೂ ಕೂಡ ಪ್ರಾತಿನಿಧ್ಯ ದೊರಕತಕ್ಕಂಥ ಸಾಧ್ಯತೆಗಳು. ಬಟ್ ಈಗ ನೀವು ಮಹಿಳೆಯರನ್ನು ಕೊಟ್ಟಾಗಲೂ ಕೂಡ ಅದು ಜಾತಿವಾರು ಪ್ರಾತಿನಿಧ್ಯದ ಅಡಿಯಲ್ಲೇ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಹಿಂದೆ ಅನೇಕ ಈ ರೀತಿಯ ಕಾಂಗ್ರೆಸ್ನ ಕಾರ್ಯಕರ್ತೆಯರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶವನ್ನು ನೀಡಲಾಗಿದೆ. ಈ ಬಾರಿ ಯಾರಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಈಗಾಗಲೇ 33% ರಿಸರ್ವೇಷನ್, 2028ನಿಂದ ನಿಮ್ಮ ಸೀಟ್ಗಳು ಜಾಸ್ತಿ ಆಗ್ತವೆ, ಮಹಿಳಾ ಪ್ರಾತಿನಿಧ್ಯ ಜಾಸ್ತಿ ಆಗುತ್ತೆ. ಅದಕ್ಕೂ ಮುಂಚೆ ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಾತಿನಿಧ್ಯ ದೊರಕತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.